ವೀಕ್ಷಕರ ಡಿಬೇಟ್ ಅವರಿಗೆ ಸ್ವಾಗತ ನಾನು ಪ್ರಗತಿ ಎಸ್ ಪುತ್ರನ್ ಇವತ್ತು ನಾವು ಒಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ವಿ ಹೇರೂರು ಗ್ರಾಮದಲ್ಲಿ ಹಸಿ ಕಸ ತ್ಯಾಜ್ಯ ವಿಲೇವಾರಿ ಘಟಕವನ್ನ ನಿರ್ಮಾಣ ಮಾಡಬೇಕು ಅಂತ ನಿರ್ಮಿಸಬೇಕು ಅನ್ನುವಂತ ಒಂದು ತೀರ್ಮಾನ ಮಾಡುತ್ತಾರೆ ಬಟ್ ಇದಕ್ಕೆ ಅಲ್ಲಿನ ಗ್ರಾಮಸ್ಥರು ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ಹಸಿ ಕಸ ತ್ಯಾಜ್ಯ ವಿಲೇವಾರಿ ಘಟಕವನ್ನ ನಿರ್ಮಾಣ ಮಾಡಬಾರದು ನಾವು ಒಪ್ಪಿಗೆಯನ್ನು ಕೂಡ ಕೊಡೋದಿಲ್ಲ ಒಂದು ವೇಳೆ ನಿರ್ಮಾಣ ಮಾಡಿದ್ರೆ ನಾವು ಪ್ರತಿಭಟನೆಯನ್ನ ಮಾಡುತ್ತೇವೆ ಅಂತ ಕೂಡ ಒಂದು ಮಾತು ಬರ್ತಾ ಇದೆ ಸೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಇವರು ಪ್ರತಿಭಟನಾ ಪೂರ್ವ ಸಭೆ ಕೂಡ ನಡೆಯತದೆ ಹೇರೂರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈ ಪ್ರತಿಭಟನಾ ಪೂರ್ವ ಸಭೆ ನಡೆಯತದೆ ಹಲವಾರು ಗ್ರಾಮಸ್ಥರು ಈ ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ ತಮ್ಮ ತಮ್ಮ ಅಭಿಪ್ರಾಯವನ್ನು ಕೂಡ ಆ ಕಾರ್ಯಕ್ರಮ ಹಂಚಿಕೊಳ್ಳುತ್ತಾರೆ ಸೋ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಾವು ಅದೇ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೇವೆ ಯಾವ ಕಾರಣಕ್ಕಾಗಿ ಅಲ್ಲಿ ಹಸಿ ಕಸ ತ್ಯಾಜ್ಯ ವಿಲೇವಾರಿ ಘಟಕವನ್ನ ನಿರ್ಮಾಣ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ ಅದಕ್ಕೆ ಗ್ರಾಮಸ್ಥರ ವಿರೋಧವೇನು ಯಾವ ಕಾರಣಕ್ಕೆ ಅವರು ವಿರೋಧವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ ಅನ್ನುವಂತದನ್ನ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗ್ತೇವೆ ಸೋ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಇವತ್ತು ಕೃಷಿಕರಾಗಿರುವಂತ ಪ್ರಸನ್ನ ಕುಮಾರ್ ಶೆಟ್ಟಿ ಅವರು ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಇನ್ನೊಬ್ಬರು ರೋಟರಿ ಕ್ಲಬ್ ಸೈಬರ್ ಕಟ್ಟೆ ಇಲ್ಲಿನ ಮಾಜಿ ಅಧ್ಯಕ್ಷರಾಗಿರುವಂತ ಥಾಮಸ್ ಎಡಿಸನ್ ವಾಸ್ ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಜಾಯಿನ್ ಆಗಿದ್ದಾರೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಓಕೆ ಅದೇ ರೀತಿ ವೀಕ್ಷಕರೇ ತಾವು ಕೂಡ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ ನಿಮ್ಮ ಅಭಿಪ್ರಾಯವನ್ನು ಕೂಡ ಕರೆ ಮಾಡಿ ನಮ್ಮ ಜೊತೆ ಹಂಚಿಕೊಳ್ಳಬಹುದು ಆ ಊರಿನವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಮುಕ್ತವಾಗಿ ಹಂಚಿಕೊಳ್ಳಬಹುದು ಸೋ ನಿನ್ನೆ ಸರ್ ನಿನ್ನೆ ಒಂದು ಪ್ರತಿಭಟನಾ ಪೂರ್ವ ಸಭೆ ನಡೆಯತದೆ ಎಲ್ಲ ಗ್ರಾಮಸ್ಥರು ಕೂಡ ಸೇರ್ತಿರಾ ತಾವು ಕೂಡ ಭಾಗಿಯಾಗಿದ್ದೀರಾ ಅಂತ ನಾನು ಭಾವಿಸುತ್ತೇನೆ ನನ್ನ ಮೊದಲನೇ ಪ್ರಶ್ನೆ ಸರ್ ಹಸಿ ಕಸ ತ್ಯಾಜ್ಯ ವಿಲೇವಾರಿ ಘಟಕವನ್ನ ಅದು ಹೇರೂರು ಗ್ರಾಮದಲ್ಲಿ ಒಂದು ನಿರ್ಮಾಣ ಮಾಡಬೇಕು ಅನ್ನುವಂತ ಮಾತು ಬರ್ತದೆ ಸೋ ಇದಕ್ಕೆ ನನ್ನ ಪ್ರಶ್ನೆ ಯಾಕೆ ಸರ್ ಅದೇ ಗ್ರಾಮವನ್ನ ತೆಗೆದುಕೊಂಡಿದ್ದಾರೆ ಹೇರೂರು ಪ್ರದೇಶವನ್ನ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನುವಂತದ್ದು ಈ ಪ್ರಶ್ನೆ ನಿಮಗೆ ಮಾತ್ರ ಅಲ್ಲ ಅದು ಹುಟ್ಟಿಕೊಂಡಿರೋದು ನಮಗೂ ಸಹ ಇದೇ ಪ್ರಶ್ನೆ ಹುಟ್ಟಿಕೊಂಡಿದೆ ಯಾಕೆ ಈ ಪ್ರದೇಶವನ್ನ ಆಯ್ಕೆ ಮಾಡಿಕೊಂಡ್ರು ಅನ್ನುವಂತದ್ದು ಒಂದು ಹಸಿ ಕಸ ವಿಲೇವಾರಿ ಘಟಕವನ್ನು ಸ್ಥಾಪಿಸಬೇಕಾದ್ರೆ ಆ ಪ್ರದೇಶ ಹೇಗಿತ್ತು ಅನ್ನೋದನ್ನು ನಾವು ಮುಂಚಿತವಾಗಿ ನೋಡಿದಾಗ ಒಂದು ಶಾಂತವಾದ ಪ್ರಶಾಂತವಾದಂಥ ಪರಿಸರ ಪ್ರಕೃತಿದತ್ತವಾದಂಥ ಪರಿಸರ ಅದರಲ್ಲಿ ಎಲ್ಲ ಕೃಷಿಕ ವರ್ಗದವರು ಇರುವಂತಹ ಪರಿಸರ ಜನರು ಸಂಜೆ ಹೊತ್ತಿಗೆ ಏನು ವಾಕಿಂಗ್ ಹೋಗುವಂಥ ಏರಿಯಾ ಜನ ನಿಬಿಡವಾದಂಥ ಪ್ರದೇಶ ಜನ ತಿರುಗುವಂಥ ಪ್ರದೇಶ ಮಕ್ಕಳು ಶಾಲೆಗೆ ಹೋಗುವಂಥ ಪ್ರದೇಶ ಈ ಎಲ್ಲ ವರ್ಣನೆಗಳನ್ನು ಮಾಡ್ತಾ ಹೋದಾಗ ಇಂಥ ಸ್ಥಳವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದು ನಮ್ಮಲ್ಲಿಯೂ ಸಹ ನಮಗೂ ಸಹ ಉತ್ತರ ಸಿಗದೇ ಇರುವಂಥ ಪ್ರಶ್ನೆ ಆಯ್ತಾ ಅದರ ಜೊತೆಗೆ ಆ ಪರಿಸರವನ್ನು ನೀವು ನೋಡಿದಾಗ ಸುಂದರವಾದ ಸ್ವಚ್ಛಂದವಾದಂತಹ ಪರಿಸರ ನೀವು ಪ್ರಕೃತಿ ಪ್ರಿಯರು ಯಾರಿದ್ರೆ ಅಲ್ಲಿ ಬಂದು ಕೂತಿದ್ರೆ ಸಾಕಾಗ್ತದೆ ಮನಸ್ಸಿಗೆ ಮುದವನ್ನು ಕೊಡುವಂತಹ ಒಂದು ಪರಿಸರ ಅದರ ಜೊತೆಗೆ ಅಂತಹ ಉತ್ತಮವಾದ ಪರಿಸರದಲ್ಲಿ ಹಸಿ ಕಸ ವಿಲೇವಾರಿ ಘಟಕವನ್ನು ಸ್ಥಾಪಿಸಬೇಕು ಅನ್ನುವಂತ ಮನಸ್ಸಾದ್ರೂ ಹೇಗೆ ಬಂತು ಅನ್ನೋದು ನಾವು ಈಗ ನಾವು ಅದಕ್ಕೆ ಉತ್ತರಿಸುವುದು ಕಷ್ಟ ಯಾಕಂದ್ರೆ ನಾವು ನಿರ್ಧರಿಸಿಲ್ಲ ನಾವು ಅದನ್ನ ಅಪೇಕ್ಷೆಯೂ ಮಾಡಿರಲಿಲ್ಲ ನಾವು ಊಹಿಸಲೂ ಇಲ್ಲ ಇಂತ ಒಂದು ಘಟಕ ನಮ್ಮೂರಲ್ಲಿ ಬರುತ್ತೆ ಅನ್ಕೊಂಡಿಲ್ಲ ನಾವು ಊರಿನಲ್ಲಿ ಪ್ರಗತಿಯನ್ನು ಬಯಸ್ತೇವೆ ಊರಿನ ಅವನತಿ ಆಗ್ತದೆ ಅಂತ ನಾವು ಇದುವರೆಗೆ ಎಣಿಸಲಿಲ್ಲ ಪ್ರತಿಯೊಬ್ಬರು ಗ್ರಾಮಸ್ಥರು ಕೂಡ ಹಾಗೆ ಇರ್ತಾರೆ ಓಕೆ ಸರ್ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಒಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ಹಲೋ ನಮಸ್ತೆ ಮೇಡಮ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನನ್ನ ಹೆಸರು ನೈಸಿಲ್ ಡಿಸೋಜಾ ಎಂಜೆಯಿಂದ ಕಾಲ್ ಮಾಡೋದು ಕಾಡೋಳಿಯಿಂದ ಸರಿ ಸರ್ ಹೇಳಿ ಸರ್ ಈ ಘಟಕದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಫೋನ್ ಮಾಡಿದ್ದೇನೆ ಖಂಡಿತ ಸರ್ ಹೇಳಿ ಈ ಘಟಕದಿಂದ ಒಂದು 250 ಮೀಟರ್ ಅಲ್ಲೇ ನನ್ನ ಮನೆ ಉಂಟು ಒಂದು 80 ವರ್ಷದಿಂದ ನಾವು ಇಲ್ಲಿ ವಾಸ್ತವ ಮಾಡ್ಕೊಂಡಿದ್ದೇವೆ ಹೌದು ಮೇಡಮ್ ಈ ಘಟಕ ಆಗೋದ್ರಿಂದ ಮತ್ತೆ ಇಲ್ಲಿ ಸಮೀಪದಲ್ಲಿ ಹೊಳೆ ಕೂಡ ಉಂಟು ಸುವರ್ಣ ಹೊಳೆ ಉಂಟು ನದಿ ಮತ್ತೆ ಕಿಂಡಿ ಅಣೆಕಟ್ಟು ಉಂಟು ಎರಡು ಮತ್ತೆ ಶಾಲೆ ಉಂಟು ನಮಗೆ ಈ ಘಟಕ ಆಗುದರಿಂದ ತುಂಬಾ ತೊಂದರೆ ಉಂಟು ಮೇಡಮ್ ಇಲ್ಲಿ ಅಂದ್ರೆ ಒಂದು 250-300 ಮನೆ ಉಂಟು ಇದ್ರ ಬಗ್ಗೆ ಸಂಪೂರ್ಣ ನಮ್ಮ ವಿರೋಧ ಉಂಟು ಗ್ರಾಮಸ್ಥರಿದು ನಮ್ಮ ಈ ಹೇರೂರು ಗ್ರಾಮದ ಪರವಾಗಿ ನಾವು ವಿರೋಧಿಸುತ್ತಿದ್ದೇವೆ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಇದರ ಬಗ್ಗೆ ಹೋರಾಟಕ್ಕೆ ಇಳಿಲಿಕ್ಕೆ ಸಾಧ್ಯತೆ ಉಂಟು ಮೇಡಮ್
ಓಕೆ ಸರ್, ಓಕೆ ಓಕೆ, ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದೀರಾ. ಸೊ ಅವ್ರು ಮಾತಾಡುವಾಗ ಹೇಳ್ತಾರೆ ನಮಗೂ ಕೂಡ ಇದು ಇಷ್ಟ ಇಲ್ಲ ಈ ಘಟಕ ನಿರ್ಮಾಣ ಆಗೋದು, ಅದಲ್ಲದೆ ಅಲ್ಲಿ 250-300 ಮನೆಗಳು ಕೂಡ ಇದೆ ಅಂತ ಹೇಳ್ತಿದ್ರೆ. ಓಕೆ ಸರ್, ನಮ್ಮ ತಾಮಸ್ ಸರ್ ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ಸೊ ನಿಮಗೆ ಇದು ಈ ವಿಷಯ ಯಾವಾಗ ಗೊತ್ತಾಗ್ತದೆ, ಇಲ್ಲಿ ಒಂದು ಘಟಕ ನಿರ್ಮಾಣ ಮಾಡ್ತಾರೆ ಅನ್ನುವಂಥ ಮಾಹಿತಿ ಬರ್ತದೆ ನಿಮಗೆ? ಸೊ ಯಾವಾಗ ಗೊತ್ತಾ, ಅದೇ ದಿನ ಗೊತ್ತಾಗಿದ್ದ ಅಥವಾ ಮುಂಚೆನೆ ನಿಮಗೆ ಗೊತ್ತಿದ್ದಿತ್ತ, ಯಾರಾದರೂ ಇನ್ಫಾರ್ಮ್ ಮಾಡಿದ್ರಾ ನಿಮಗೆ ಸೊ ಈ ರೀತಿಯಲ್ಲಿ ಆಗ್ತಾ ಉಂಟು ಅಂತ ಹೇಳಿ? ಇಲ್ಲಿ ಎಲ್ರಿಗೂ ನಮಸ್ಕರಿಸ್ತಾ, ನಮ್ಮ ತ್ಯಾಜ್ಯ ವಿಲೇವಾರಿ ಘಟಕ ಬರ್ತದೆ ಅಂತ ಹೇಳಿಕೊಂಡು ನಮಗೆ ಕಳೆದ 30ನೇ ತಾರೀಕು ಸಂಜೆ 5 ಗಂಟೆಗೆ ಒಂದು ಶಾಕಿಂಗ್ ನ್ಯೂಸ್ ಬಂತು. ಏನಂತೇಳಿ ಹೇಳಿದರೆ ಶಾಸಕರು ಬಂದು, ಶಾಸಕರು ಮತ್ತು ಪಂಚಾಯತ್ ಸದಸ್ಯರು ಬಂದು ಅದೇ ರೀತಿಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಉಂಟು ನಮ್ಮದು, ಕೃಷಿ ಕೇಂದ್ರ ಉಂಟು, ಆ ಕೃಷಿ ಕೇಂದ್ರದ ಕೆಲವು ಅಧಿಕಾರಿಗಳು ಬಂದು ಜಾಗವನ್ನು ನೋಡಿಕೊಂಡು ಹೋಗಿದ್ದಾರೆ ಅಂತ ಹೇಳ್ಕೊಂಡು. ಎಷ್ಟು ಎಕರೆ ಜಾಗ? 11 ಎಕರೆ ಜಾಗ. 11 ಎಕರೆ ಜಾಗ ಜನನಿಬಿಡ ಪ್ರದೇಶ. ಅದರಲ್ಲಿ ಆ 11 ಎಕರೆ ಜಾಗದಲ್ಲಿ ಇವತ್ತು ನೀವು ನೋಡಿದರೆ ಏನಾಗ್ತದೆ ಅಂತೇಳಿ ಹೇಳಿದರೆ ಉತ್ತಮವಾದ ಗೇರುತಳಿ ಅಲ್ಲಿ ಕ್ರಾಪ್ ಬೆಳೀತಾ ಇದೆ. ಸರಿಸುಮಾರು ಉತ್ತಮವಾದ ಬೆಳೆ ಬರ್ತಾ ಇದೆ. ಆ ಬೆಳೆಗಳನ್ನು ಕೃಷಿ ಕೇಂದ್ರದವರೇ ತಗೊಳ್ತಾ ಇದ್ದಾರೆ, ಇಲ್ಲ ಅಂತ ಏನಿಲ್ಲ. ಅದರಿಂದ ಅವರಿಗೆ ಉತ್ತಮವಾದ ಇಳುವರಿ ಬರ್ತಾ ಇದೆ. ಅಂತಹ ಇದರನ್ನು ಇವರು ಪೂರ್ವ ಸರ್ವನಾಶ ಮಾಡಿಕೊಂಡು ಆ ಹಸಿರನ್ನು ತೆಗೆದುಕೊಂಡು ಅದರ ನಂತರ ಅಲ್ಲಿ ಸರಿಸುಮಾರು ಎಲ್ಲ ಸರೌಂಡಲ್ಲಿ ಸರಿಯಾಗಿ 300-400 ಮನೆಗಳಿವೆ. ಎಲ್ಲ ಸರೌಂಡಲ್ಲಿ 1 ಕಿಲೋಮೀಟರ್ ಸರೌಂಡಲ್ಲಿ 300-400 ಮನೆಗಳಿವೆ. ಅದರಲ್ಲಿ ಇನ್ನೂ ಒಂದು ವಿಷಯ ಏನಂತ ಹೇಳಿದರೆ ಸರಿಯಾಗಿ 50 ಮೀಟರ್ ಡಿಸ್ಟೆನ್ಸಲ್ಲಿ ನನ್ನ ಮನೆ ಇದೆ. ಕೇವಲ 50 ಮೀಟರ್ ಡಿಸ್ಟೆನ್ಸಲ್ಲಿ ನನ್ನ ಮನೆ ಇದೆ. ಅದರಿಂದ ಸರಿಯಾಗಿ ನನ್ನ ಮನೆಯಿಂದ ಕೇವಲ ಒಂದು 150 ಮೀಟರ್ ಡಿಸ್ಟೆನ್ಸಲ್ಲಿ ಹೊಳೆ, ಸೀತಾ ನದಿ. ಆ ಸೀತಾ ನದಿಗೆ ಕಿಂಡಿ ಅಣೆಕಟ್ಟನ್ನಗಳನ್ನ ಕಟ್ಟಿ ಏನಂತ ಹೇಳಿದರೆ ಸಿಹಿ ನೀರನ್ನು ಅಲ್ಲಿ ಸಂಗ್ರಹಿಸಿ ಇಡ್ತಾರೆ. ಸಿಹಿ ನೀರನ್ನು ಯಾಕೆ ಸಂಗ್ರಹಿಸಿ ಇಡ್ತಾರೆ? ಕೇವಲ ಕುಡಿಲಿಕ್ಕೆ ಮಾತ್ರ ಅಲ್ಲ, ಒಂದು ಅಂತರ್ಜಲ ಮಟ್ಟವನ್ನು ಜಾಸ್ತಿ ಮಾಡಲಿಕ್ಕೆ. ಯಾಕಂದೇಳಿ ಹೇಳಿದರೆ ಪ್ರತಿ ಊರಿಗೂ ಏನಂದೇಳಿ ಹೇಳಿದರೆ ಅಲ್ಲಿ ಅಂತರ್ಜಲ ಮಟ್ಟ ಒಂದು ಸಲ ನೀರಲ್ಲಿ ಅಲ್ಲಿ ಶೇಖರಿಸಿ ಇಟ್ಟು ಕೂಡಲೇ ಅಂತರ್ಜಲ ಮಟ್ಟ ಜಾಸ್ತಿ ಆಗ್ತದೆ. ಈ ಒಂದು ಘಟಕ ಬಂದ ನಂತರ ಏನಾಗ್ತದೆ ಅನ್ನುವುದಕ್ಕೆ ನಾನು ನಿಮ್ಮ ಹತ್ರ ನಿಮಗೆ ಕೆಲವೊಂದು ವಿಷಯ ಹೇಳ್ತೇನೆ ಮೇಡಮ್. 11 ಎಕರೆ ಜಾಗದಲ್ಲಿ ಇವರು ತ್ಯಾಜ್ಯ ವಿಲೇವಾರಿ ಘಟಕ ಮಾಡಿದರೆ ಅಲ್ಲಿ ಏನಾಗುತ್ತೆ ಅಂತೇಳಿ ಹೇಳಿದರೆ ಪ್ರಪ್ರಥಮವಾಗಿ ಗಾಳಿ ಕುಲುಷಿತಗೊಳ್ಳುತ್ತದೆ. ಸರಿಯಾಗಿ ಇಷ್ಟು ಸ್ವಚ್ಛಂದವಾದ ಗಾಳಿ ಸಿಗುವಂಥದ್ದು ಸರಿಯಾಗಿ ನನಗೆ ತಿಳಿದ ಮಟ್ಟಿಗೆ ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ಸ್ವಚ್ಛಂದವಾದ ಗಾಳಿ ಸಿಗಬೇಕಾದ್ರೆ ನಮ್ಮ ಊರಲ್ಲಿ ಅಂತ ಹೇಳ್ಬೋದು ನಾವು. ಗಾಳಿ ಹಾಳಾಗ್ತದೆ. ಇನ್ನೊಂದು ನೀರು. ನೀರು ಏನಾಗುತ್ತೆ ಅಂತೇಳಿ ಹೇಳಿದರೆ ಈ ಡಂಪ್ ಯಾರ್ಡ್ ಮಾಡಿದಾಗ ಆ ನೀರು ಸೀದಾ ಏನಾಗುತ್ತೆ ಅಂತೇಳಿ ಹೇಳಿದರೆ ಮಳೆಗಾಲದಲ್ಲಿ, ಎಸ್ಪೆಷಲಿಯಾಗಿ ಮಳೆಗಾಲದಲ್ಲಿ, ಮಳೆಗಾಲದಲ್ಲಿ ಏನಾಗುತ್ತದೆ ಈ ನೀರು ಬಿದ್ದು ಆ ಅಂತರ್ಜಲಕ್ಕೆ ಎಲ್ಲಾದರೂ ಈ ನೀರು ಹೋಗಿ ಕುಲುಷಿತ ನೀರು ಸೇರಿಕೊಂಡ್ರೆ ಏನಾಗುತ್ತೆ ಅಂತೇಳಿ ಹೇಳಿದರೆ ಪ್ರತಿಯೊಂದು ಮನೆಯ ಬಾವಿ ಅಥವಾ ಹೊಳೆ ಎಲ್ಲವೂ ಸರ್ವನಾಶ ಆಗುತ್ತದೆ. ಏನಾಗ್ತದೆ, ಕೃಷಿ ಸಂಬಂಧಿತ ಚಟುವಟಿಕೆಗಳು ನಿಂತು ಹೋಗ್ತವೆ. ಇಲ್ಲಿನ ಎಷ್ಟು ಮನೆ ಬಾವಿಗಳಿಗೆ ಅದು ಹಾನಿಯಾಗಬಹುದು? ಇಲ್ಲಿ ಸರಿಸುಮಾರು ಏನಿಲ್ಲ ಅಂತ ಹೇಳಿದ್ರು 150-200 ಮನೆ ಬಾವಿಗಳು ಇಲ್ಲಿ ಪೂರ್ವವಾಗಿ ಇವರು ನಿರ್ನಾಮ ಮಾಡುವರಿದ್ದಾರೆ, ಎಲ್ಲವನ್ನು ನಿರ್ನಾಮ ಮಾಡಲಿಕ್ಕೆ ಇದ್ದಾರೆ. ಶಾಸಕರಿಗೆ ನಾನು ನಿಮ್ಮ ಮುಖಾಂತರ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಏನಂತೇಳಿ ಹೇಳಿದರೆ ಇಷ್ಟೆಲ್ಲ ಮನೆಗಳಿರುವಂಥವರು ಮೊನ್ನೆ ಒಂದವರು ಶಾಸಕರು ನಮಗೊಂದು ಮಾತು ಹೇಳಿದ್ರಂತೆ, ಅಲ್ಲಿ ಮನೆ ಇದ್ದಿದ್ದು ನಮಗೆ ಗೊತ್ತಿಲ್ಲ ನಾನು ನೋಡಿದಾಗ ಅಂತ ಹೇಳ್ಕೊಂಡು. ಯಾಕೆ ಎಲೆಕ್ಷನ್ ಟೈಮಲ್ಲಿ ಇವರು ಬಂದು ಓಟ್ ಕೇಳುವಾಗ ಇವರಿಗೆ ಅಲ್ಲಿ ಎಷ್ಟು ಓಟಿದೆ ಅಂತ ಗೊತ್ತುಂಟು. ಮನೆ ಈಗ ಏನು ಗೊತ್ತುಂಟ, ಇಷ್ಟು ದೊಡ್ಡ ತ್ಯಾಜ್ಯ ವಿಲೇವಾರಿ ಘಟಕ ಜನನಿಬಿಡ ಪ್ರದೇಶದಲ್ಲಿ ಮಾಡುವಾಗ ಶಾಸಕರಿಗೆ ಇದು ಮಾಡಿಗೆ ಇದು ಎಲ್ಲಿ ಮನೆ ಉಂಟಂತ ಗೊತ್ತಿಲ್ವಾ? ಆಯಿತು, ಸರಿ. ಇದರಿಂದ ನಾನು ಸರಿಯಾಗಿ ಹೇಳೋದಾದರೆ ಚಾಂತಾರು ಗ್ರಾಮ ಪಂಚಾಯತ್, ಚಾಂತಾರು ಗ್ರಾಮ, ಕಾಡೋಳಿ, 52ನೇ ಹೇರೂರು, ಉಗ್ಗೆಲ್ಬೆಟ್ಟು, ಉಪ್ಪೂರು, ಇದೇ ರೀತಿಯಲ್ಲಿ ಹಲವಾರು ಪ್ರದೇಶಗಳಿಗೆ ಇದು ವ್ಯಾಪಿಸಿ ಏನಿದೆ ಅಂತೇಳಿ ಹೇಳಿದರೆ ಇಲ್ಲಿನ ಬದುಕನ್ನು ಅವರು ಅತ್ಯಂತ ಕಠೋರವಾಗಿ ನಮ್ಮನ್ನು ಕೊಲ್ತಾ ಇದ್ದಾರೆ ಅಂತ ಹೇಳ್ಬೋದು ನಾವು. ಇದಕ್ಕಿಂತ ಏನಿದೆ ಅಂತ ಹೇಳಿದರೆ ಊರಿನವರಿಗೆ ಇವರೊಂದು ಸ್ವಲ್ಪ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಒಬ್ರು ಕಾಲರ್ ಇದ್ದಾರೆ, ಕಂಟಿನ್ಯೂ ಮಾಡೋಣ ಮತ್ತೆ. ಹಲೋ ಹಲೋ, ನಮಸ್ತೆ ಸರ್, ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ. ಓಕೆ, ಈಗ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಿದ್ರು, ತಮ್ಮ ಹೆಸರು? ರಕ್ಷಿತ್ ಸರ್, ಹೇಳಿ. ಅದು ಕರಂಜಿಯಲ್ಲಿ ನಡೆಯುವಂತ ಒಂದು ತ್ಯಾಜ್ಯ ವಿಲೇವಾರಿ ಘಟಕ ವಿರುದ್ಧ ಹೋರಾಟ ನಡೀತಾ ಇದೆ, ನಿಮ್ಗೂ ಕೂಡ ಗೊತ್ತುಂಟು ಎಲ್ಲರಿಗೂ. ಹೌದು, ಅಂದ್ರೆ ಈಗ ಅಲ್ಲಿ ಬಂದವರ ನಮ್ಮ ಒಂದು ಲೀಡರ್ಗಳಲ್ಲಿ ಇದ್ದಿರುವವರು
ಅಲ್ಲಿ ನಿಮ್ಮ ಹಲೋ ಹೌದು ಕೇಳಿಸ್ತಾ ಇದೆ ಪ್ರಸನ್ನ ಕುಮಾರ್ ಶೆಟ್ಟಿ ಅದೇ ರೀತಿ ಥಾಮಸ್ ಎಡಿಸನ್ ವಾಸ್ ಕೂಡ ಇದ್ದಾರೆ ಕಾರ್ಯಕ್ರಮದಲ್ಲಿ ಊರಿನವರೇ ನಮ್ಮ ಲೀಡರ್ಗಳೇ ಅವರು ಈ ಒಂದು ಕಾರ್ಯಕ್ರಮದ ಅಂದ್ರೆ ನಮ್ಗೆ ಅದರಿಂದ ತುಂಬಾ ತೊಂದರೆ ಉಂಟು ನಮ್ಮ ಇದೊಂದು ಆಯೋಜನೆ ಬರುವಂತದ್ರಿಂದ ಅಕ್ಕಪಕ್ಕ ಜಿಲ್ಲೆಗೆ ಒಂದು ಅಲ್ಲಿ ನದಿ ಕೂಡ ಉಂಟು ನದಿ 200 ಮೀಟರ್ ದೂರದಲ್ಲಿ ನದಿ ಕೂಡ ಉಂಟು ಈಗಾಗಲೇ ಹೇಳಿದ್ದಾರೆ ಮಾತಾಡುವಾಗ ಹಾಗಾಗಿ ಇದರ ಬಗ್ಗೆ ಎಲ್ಲ ರಾಜಕೀಯ ಪ್ರತಿನಿಧಿಗಳು ಸ್ವಲ್ಪ ಇದರ ಬಗ್ಗೆ ಕಾಳಜಿ ವಹಿಸಬೇಕು ಇಲ್ಲಾಂದ್ರೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಬಹುದು ಗ್ರಾಮಸ್ಥರು ಒಂದು ಗ್ರಾಮಕ್ಕಲ್ಲ ಹೌದು ನಾಲ್ಕೈದು ಗ್ರಾಮಕ್ಕೆ ಒಂದೇ ಒಂದು ಗ್ರಾಮ ಒಂದು ಗ್ರಾಮಕ್ಕಂತೂ ಅಲ್ಲ ನಾಲ್ಕೈದು ಊರಿದೆ ಇಲ್ಲಿ ಇಲ್ಲಿ 8,000 ರಿಂದ 10,000 ಜನ ಇದ್ದಾರೆ ಓಕೆ ಹಾಗಾಗಿ ಅವರು ಎಚ್ಚೆತ್ತುಕೊಂಡು ನಮ್ಮ ಒಂದು ಬೇಡಿಕೆಯನ್ನು ಪೂರೈಸಬೇಕು ಓಕೆ ಅದು ನಮ್ಮ ಒಂದು ಅನಿಸಿಕೆ ಅಷ್ಟೇ ಓಕೆ ಸರ್ ಓಕೆ ಥ್ಯಾಂಕ್ ಯು ಅದೇ ರೀತಿ ಸರ್ ಥಾಮಸ್ ಸರ್ ಮಾತಾಡುವಾಗ ಹೇಳ್ತಾ ಇದ್ರಿ ಮೊದಲನೇದಾಗಿ ಗಾಳಿ ಕಲುಷಿತಗೊಳ್ತದೆ ನೀರು ಕಲುಷಿತಗೊಳ್ತದೆ ಅಂತ ಹೇಳಿದ್ರು ಸೊ ಮನುಷ್ಯನಿಗೆ ಬೇಕಾಗಿರುವುದೇ ನೀರು ಮತ್ತು ಗಾಳಿ ಖಂಡಿತವಾಗಿ ನಾವು ಅದನ್ನೇ ಹೇಳಲಿಕ್ಕೆ ಬಯಸ್ತಾ ಇರೋದು ಮನುಷ್ಯನಿಗೆ ಬೇಕಾಗಿರುವಂತದ್ದು ಮೂಲವಾಗಿ ಶುದ್ಧ ಗಾಳಿ ಮತ್ತು ಅದರ ನಂತರ ಶುದ್ಧ ನೀರು ನಾವು ನಮ್ಮ ರೋಟರಿ ಸಂಸ್ಥೆಯಿಂದ ನಾವು ಯಾವತ್ತೂ ಹೇಳ್ತೇವೆ ಪ್ರಥಮವಾಗಿ ಆದ್ಯತೆ ಕೊಡುವಂಥದ್ದೇ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ಗೆ ಪ್ರಥಮ ಆದ್ಯತೆಯನ್ನು ಕೊಡ್ತೇವೆ ನಾನು ಒಬ್ಬ ಪ್ರಥಮವಾಗಿ ಮನುಷ್ಯ ಅದರ ನಂತರ ಏನಂತ ಹೇಳಿದರೆ ಊರಿಗೆ ಒಬ್ಬ ನಾಗರಿಕ ನಾನು ಊರಿಗೆ ನಾಗರಿಕ ಊರಿಗೆ ನಾಗರಿಕನಾಗಿ ನನ್ನ ಕರ್ತವ್ಯ ಏನು ಪ್ರಥಮವಾಗಿ ನಾವು ನೋಡುವಂಥದ್ದು ನಮ್ಮ ಊರು ಸ್ವಚ್ಛಂದವಾಗಿರಬೇಕು ಯಾವುದೇ ರೀತಿಯಲ್ಲಿ ಸಮಸ್ಯೆ ಬರಬಾರ್ದು ನಾವು ಆಸೆ ಪಡುವಂಥದ್ದು ಇಲ್ಲಿ ಯಾರೋ ಈಗ ಯಾರೋ ಬಂದುಕೊಂಡು 10 ಹಳ್ಳಿಯ ಊರುಗಳನ್ನು ಕಸವನ್ನು ಅಲ್ಲಿ ಸುಂದರವಾಗಿಡಲಿಕ್ಕೆ ನಮ್ಮ ಊರನ್ನು ಇವರು ಯಾಕೆ ಈ ರೀತಿ ಹಾಳು ಮಾಡ್ತಾ ಇದ್ದಾರೆ ಶಾಸಕರಿಗೆ ಯಾಕೆ ಗೊತ್ತಾಗೋದಿಲ್ಲ ನಾವು ನಮಗೆ ಒಂದು ಅರ್ಥ ಆಗದ ಪ್ರಶ್ನೆ ನೋಡಿ ಯಾವತ್ತರಿಗೆ ಇಷ್ಟು 11 ಎಕರೆ ಜಾಗದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಮಾಡಬೇಕಂತ ಹೇಳಿ ಇವರು ಏನು ಯೋಚನೆ ಮಾಡಿದ್ದಾರೆ ಪ್ರಥಮವಾಗಿ ಇವರು ಯಾವುದೋ ಪಂಚಾಯತ್ ಲೆವೆಲಲ್ಲಿ ಯಾವುದೇ ಒಂದು ಸಾಮಾನ್ಯ ಸಭೆಯಲ್ಲಿ ಅಂಗೀಕಾರ ಮಾಡಿಕೊಳ್ಳಿಲ್ಲ ಇನ್ನೊಂದು ಏನಂತೇಳಿ ಹೇಳಿದರೆ ಕೃಷಿ ಕೇಂದ್ರದ ಜಾಗವನ್ನು ಮೇಡಮ್ ಈಗ ನಿಮಗೂ ಗೊತ್ತಿರ್ಬೋದು ಅಥವಾ ನೋಡುವವರಿಗೂ ಎಲ್ಲರಿಗೂ ಗೊತ್ತಿರ್ಬೋದು ಕೃಷಿ ಕೇಂದ್ರ ಅಂದರೆ ಏನು ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ಮತ್ತು ಅಥವಾ ಅದಕ್ಕೆ ಪೂರಕವಾದ ಕೆಲಸಗಳನ್ನು ಮಾಡಲಿಕ್ಕೆ ಇರುವಂತಹ ಜಾಗ ಕೃಷಿಗೆ ಈ ಕೃಷಿ ಕೇಂದ್ರಕ್ಕೆ ಜಾಗವನ್ನು ಯಾಕೆ ಸರ್ಕಾರ ಕೊಟ್ಟಿದ್ದಾರೆ ಯಾಕಂದೇಳಿ ಹೇಳಿದರೆ ಕೃಷಿಗೆ ಸಂಬಂಧಪಟ್ಟ ಪೂರಕವಾದ ಕೆಲಸಗಳನ್ನು ಮಾಡಿ ಸಂಶೋಧನೆಗಳನ್ನು ಮಾಡಿ ಅದರ ಮುಖಾಂತರ ನೀವು ರೈತರಿಗೆ ಇದು ಮಾಡಿಕೊಂಡು ಏನು ಅವರಿಗೆ ಒಂದು ಅವರ ಜೀವನವನ್ನು ಸಫಲವಾಗಿ ಮಾಡಿಕೊಳ್ಳಿ ಅದೇ ರೀತಿಯಲ್ಲಿ ರೈತರು ದೇಶದ ಬೆನ್ನೆಲುಬು ಅಂತ ಪ್ರಧಾನಮಂತ್ರಿಯವರು ಸಹಿತ ಹೇಳ್ತಾರೆ ಇಲ್ಲಿ ಏನು ಮಾಡ್ತಾ ಇದ್ದಾರಂತ ಹೇಳಿದೆ ನಮ್ಮ ಊರಲ್ಲಿ ಇದೇ ರೈತರನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಒಂದು ಇನ್ನೊಂದೇನಂತೇಳಿ ಹೇಳಿದರೆ ನೋಡಿ ಇಲ್ಲಿ ಓಕೆ ಸರ್ ಒಬ್ಬರು ಕಾಲರ್ ಇದ್ದಾರೆ ಸರಿ ಹಲೋ ನಮಸ್ತೆ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ರ ಸುರೇಶ್ ಪೂಜಾರಿ ಅಂತ ಓಕೆ ಹೇರೂರು ಗ್ರಾಮದಿಂದ ಹೆರಂಗಿ ಓಕೆ ಸರ್ ಹೇಳಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಕೂಡ ನಾನು ಓಕೆ ಓಕೆ ಹಾ ಈ ವಿಷಯದ ಬಗ್ಗೆ ಉತ್ತಮ ಶ್ಲಾಘನೀಯ ಕಾರ್ಯವನ್ನೇ ನೀವು ಮಾಡಿದ್ದೀರಿ ತುಂಬಾ ಸಂತಸದ ವಿಚಾರ ಹೇಳಿ ಸರ್ ಕೇಳಿಸ್ತಿದೆ ಸುಮಾರು 11 ಎಕರೆ ಜಾಗದಲ್ಲಿ ಈ ತ್ಯಾಜ್ಯ ವಿಲೇವಾರಿ ಘಟಕವನ್ನ ನಿರ್ಮಾಣ ಮಾಡುವ ಯೋಜನೆ ಕಾರ್ಯಗತಗೊಳ್ಳುವ ಸ್ಥಿತಿಯಲ್ಲಿದೆ ಖಂಡಿತವಾಗಿ ಇದರಿಂದ ಸಾರ್ವಜನಿಕರನ್ನಗಿಂತ ಗ್ರಾಮಸ್ಥರಿಗೆ ಮತ್ತು ಪರಿಸರಕ್ಕೆ ಮತ್ತೆ ಸಲೀವಾಗಿ 200 ಮೀಟರ್ ಮಡಿಸಾರು ಒಳ್ಳೆ ಇದೆ ಅದರಿಂದ ಸಾಧಾರಣ ಉಗ್ಗೇರ್ಬೆಟ್ಟು ಉಪ್ಪುರು ಗ್ರಾಮದ ಉಗ್ಗೇರ್ಬೆಟ್ಟು ಆಚೆಗೆ ಬೆಳಮಾರು ಈಚೆ ಹೇರೂರು ಹೆರಂಜೆ ಸುತ್ತಲ ಪರಿಸರ ಹಾನಿ ಆಗ್ತದೆ ಅಂತ ಹೇಳ್ತಾ ಇದ್ರೆ ಸರ್ ಮತ್ತೆ ಅಲ್ಲಿರುವಂತಹ ನಿವಾಸಿಗಳಿಗೆ ಕೂಡ ಇದರಿಂದ ಸಮಸ್ಯೆ ಆಗ್ತದೆ ಅಂತ ಮತ್ತು ಕೃಷಿ ಭೂಮಿಗೆ ಕೂಡ ಮತ್ತೆ ಜಾನುವಾರುಗಳು ಮೇಯುವಂತ ಜಾಗ ಮತ್ತೆ ನಿಜವಾಗಿ ಹೇಳ್ಬೇಕಂದ್ರೆ ರಸ್ತೆ ಅಷ್ಟೊಂದು ಚಂದವಾಗಿ ಅಭಿವೃದ್ಧಿಗೊಂಡಿದೆ ವಾಕಿಂಗ್ ಟ್ರ್ಯಾಕ್ ಅಂತೇಳಿ ಹೇಳ್ಬಹುದು ಪೇಟೆ ಬದಿಯಿಂದ ಹಿಡಿದು ಆ ಗ್ರಾಮೀಣ ಪ್ರದೇಶಕ್ಕೆ ವಾಕಿಂಗ್ ಡೈಲಿ ಸಂಜೆ ಬೆಳಿಗ್ಗೆ ವಾಕಿಂಗ್ ಬರುವಂತದ್ದು ತುಂಬಾ ಇದೆ ಅಂತ ಟ್ರ್ಯಾಕ್ ಅನ್ನ ಹಾಳು ಮಾಡಿ ಇಂತ ಪರಿಸರ ವಿರೋಧಿ ಕೃತ್ಯಗಳು ಚಟುವಟಿಕೆಗಳು ಅಲ್ಲಿ ಆಗಬಾರ್ದು ಅಂತೇಳಿ ನಾನೊಂದು ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಓಕೆ ನಾ ಥಾಮಸ್ ಸರ್ ನಿಮ್ಮ ಹತ್ರ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಪ್ರಸನ್ನ ಅವರೇ ನಿಮಗೆ ಇದು ಈ ವಿಷಯ 30 ಆಗಸ್ಟ್ ಗೊತ್ತಾಗ್ತದೆ ಅಂತ ಹೇಳ್ತಾರೆ ಅಂದ್ರೆ ಒಬ್ಬರಿಂದ ಬರ್ತದೆ ಸಂಜೆ ಟೈಮ್ಗೆ ಒಂದು 3:30-4 ಗಂಟೆ ಹೊತ್ತಿಗೆ 4 ಗಂಟೆ ಹೊತ್ತಿಗೆ ಒಂದು ಶಾಕಿಂಗ್ ನ್ಯೂಸ್ ಬರ್ತದೆ ಅಂತ ಹೇಳ್ತೀರ ಸೊ ಯಾವಾಗ ಅಲ್ಲಿ ಜಾಗ ಅಂದ್ರೆ ಸರ್ವೆ ಮಾಡ್ಲಿಕ್ಕೆ ಬರ್ತಾರೆ ಅದರ ನಂತರ ಬರುವುದು ಅವರು 30 ತಾರೀಕಿನ ನಂತರ ಬರ್ತಾರ ಹೇಗೆ
ಅದು ಸ್ಥಳ ಪರಿಶೀಲನೆಗೆ ಅಂತ ಬರ್ತಾರೆ. ಚುನಾಯಿತ ಪ್ರತಿನಿಧಿಗಳು ಅದರ ಜೊತೆಗೆ ಪಂಚಾಯತ್ನ ಸದಸ್ಯರು ಎಲ್ಲರೂ ಬರ್ತಾರೆ. ಎಲ್ಲಿಯವರೆಗೆ ಇದು ಗುಪ್ತವಾಗಿ ನಡೀತದೆ ಅಂತ ಹೇಳಿದ್ರೆ, ಪಂಚಾಯತ್ನ ಸದಸ್ಯರ ಹತ್ರ ಕೇಳಿದ್ರೆ ಅವರು ನಮ್ಗೆ ಅದ್ರ ಬಗ್ಗೆ ವಿಷಯ ಗೊತ್ತಿಲ್ಲ. ಒಂದು ಸ್ಥಳವನ್ನು ನಾವು ಪರಿಶೀಲನೆ ಮಾಡಬೇಕು, ನೀವು ಬನ್ನಿ ಅಂತ ಅದರ ಹಿಂದಿನ ದಿನವನ್ನು ಅವರು ಹೇಳಿದ್ದಾರೆ. ಆ ಹಿಂದಿನ ದಿನಕ್ಕೆ ಇವರು ಹೋಗಿದ್ದಾರೆ. ಆಯ್ತಾ, ಹಿಂದಿನ ದಿನಕ್ಕೆ ಮೆಸೇಜ್ ಬಂದಿದೆ. ಅದರ ನೆಕ್ಸ್ಟ್ ಡೇ ಅವರು ಹೇಳಿದ ರೀತಿಯಲ್ಲಿ ಅಪರಾಹ್ನ 3 ಗಂಟೆಗೆ ಸರಿಯಾಗಿ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ರಘುಪತಿ ಭಟ್ರ ಅಧ್ಯಕ್ಷತೆಯಲ್ಲಿ ಅದು ಸಭೆ ನಡೀತದೆ. ಸ್ಥಳ ಪರಿಶೀಲನೆಗೆ ಬಂದಾಗ ಅದು ನಮ್ಮ ಊರಿನ ಇಂಥ ಒಂದು ಒಳ್ಳೆಯ ಪವಿತ್ರವಾದ ಅಷ್ಟು ಚೆನ್ನಾಗಿರುವಂಥ ಸ್ಥಳ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ರಘುಪತಿ ಭಟ್ರು ಬಂದಿರುವಂಥ ವಿಡಿಯೋಗಳು ನಮ್ಮ ಪರಿಸರ ಪ್ರೇಮಿ ಅಂತ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ನಾವು ನೋಡಿದ್ದೇವೆ. ರಘುಪತಿ ಭಟ್ರು ಅಲ್ಲಿದ್ದರು. ಆಯಿತಾ, ನಾವು ಶಾಸಕರಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ಳೋದು, ನೀವು ಅಭಿವೃದ್ಧಿಯ ಹರಿಕಾರ ಅಂತ ಕೇಳಿದ್ದೇವೆ, ಜನಪ್ರಿಯ ಶಾಸಕರು ಅಂತ ನಾವು ಕೇಳಿದ್ದೇವೆ, ನಿಮ್ಮ ಬಗ್ಗೆ ಅತೀವವಾದ ಗೌರವ ಇದೆ ಸರ್, ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ತಿದ್ದೇವೆ, ದಯವಿಟ್ಟು ನಿಮ್ಮಿಂದ ಈ ಕಾರ್ಯ ಆಗಬೇಕು. ಕಾರಣ ಏನು ಕೇಳಿದರೆ, ನೀವು ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಎಲ್ಲಿಯವರೆಗೆ ನೀವು ಈ ಭೂಮಿ ಇರುವವರೆಗೆ ಇರುತ್ತೆ. ಈ ಜಗತ್ತಲ್ಲಿ ಈ ಭೂಮಿ ಈ ಶಾಶ್ವತವಾದದ್ದು. ನಾನು ಶಾಶ್ವತ ಅಲ್ಲ, ಯಾರೂ ಶಾಶ್ವತ ಅಲ್ಲ. ನಾವಿವತ್ತು ಈ ಸಮಯದಲ್ಲಿ ನೀವು ಮೀಡಿಯಾದ ಎದುರುಗಡೆ ಬಂದು ಕುಳಿತು ಮಾತಾಡಲಿಕ್ಕೆ ಕಾರಣ ಏನು ಕೇಳಿದರೆ, ಮುಂದಿನ ತಲೆಮಾರಿಗೆ ನಾವು ಏನು ಬಿಟ್ಟುಕೊಟ್ಟು ಹೋಗಿದ್ದೇವೆ ಅಂತ ಹೇಳಿದರೆ, ಪರಿಶುದ್ಧವಾದಂಥ ಪರಿಸರವನ್ನು ನಾವು ಬಿಟ್ಟುಕೊಟ್ಟು ಹೋಗಬೇಕಾಗತ್ತೆ. ನಾವು ಸರ್ಕಾರದ ಸುತ್ತೋಲೆಗಳನ್ನು ತೆಗೆದಾಗ ಒಂದು ಪರಿಶುದ್ಧವಾದ ಪರಿಸರವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ಗಿಡ ನೆಡ್ತಾರೆ ವರ್ಷಕ್ಕೆ, ಇಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೀವು ಪರಿಶೀಲಿಸಬೇಕು. ಉತ್ತಮವಾದ ಪರಿಸರ, ಉತ್ತಮವಾದ ಪರಿಸರ, ಕೃಷಿಗೆ ಯೋಗ್ಯವಾದ ಪರಿಸರ ಅನ್ನುವುದನ್ನು ಪ್ರೂಫ್ ಮಾಡಿ ತೋರಿಸಿದ್ದಾರೆ ಕೃಷಿ ಸಂಶೋಧನಾ ಇಲಾಖೆಯವರು. ಯಾಕೆ, ಗಿಡವನ್ನು ನೆಟ್ಟು ಅದರಿಂದ ಫಸಲನ್ನು ಪಡೆದಿದ್ದಾರೆ. ಅಂತಹ ಉತ್ತಮವಾದ ಪರಿಸರವನ್ನು ಕಸ ಹಾಕಿ ಹಾಳು ಮಾಡ್ತಾರೆ ಅಂತ ಹೇಳಿದರೆ ಇದಕ್ಕೆ ಏನು ಹೇಳಬೇಕು ಅನ್ನೋದನ್ನು ನಾನು ಇಲ್ಲಿ ಪ್ರಶ್ನಿಸ್ತೇನೆ ಅಲ್ವಾ. ಏನು ಹೇಳಬೇಕು, ವಿದ್ಯಾವಂತರಾದ ನಾವು ಇದನ್ನು ವಿರೋಧಿಸಬೇಕಾ? ನಾವು ವಿರೋಧಿಸುವ ಅಗತ್ಯವೇ ಇಲ್ಲ. ಕಾರಣ ಏನು ಕೇಳಿದರೆ, ಒಂದು ಕೈಗಾರಿಕೆಯನ್ನು ನಿರ್ಮಾಣ ಮಾಡಬೇಕು ಅಂದರೆ ಅದು ಕೃಷಿಗೆ ಯೋಗ್ಯವಲ್ಲದ ಭೂಮಿಯನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡಬೇಕಾದ್ರೆ ಅಲ್ಲಿ ಹೇಗಿರಬೇಕು ಪರಿಸ್ಥಿತಿ? ಕೃಷಿ ಯೋಗ್ಯವಾದ ಭೂಮಿಯಲ್ಲಿ ಪರ್ಮಿಷನ್ ಕೊಡ್ತಾರ? ಸೊ ಏನೇ ಒಂದು ಒಂದು ಘಟಕವನ್ನು ನಿರ್ಮಾಣ ಮಾಡಬೇಕಾಗಿದ್ರೆ ಜಾಗವನ್ನು ಫಸ್ಟ್ ನೋಡ್ತಾರೆ, ಕೃಷಿಗೆ ಯೋಗ್ಯವಾದ ಜಾಗನ ಅಥವಾ ಅಲ್ವಾ ಅಂತ ಹೇಳಿ. ಕೃಷಿಗೆ ಯೋಗ್ಯವಾದ ಜಾಗ ಆದರೆ ಆ ಜಾಗದಲ್ಲಿ ಯಾವುದೇ ಕಾರ್ಯವನ್ನು ಮಾಡೋದಿಲ್ಲ ಅಂತ ಹೇಳ್ತಿದ್ರು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಕೃಷಿಗೆ ಯೋಗ್ಯವಾದ ಜಾಗ ಅಂತ ನೀವು ಹೇಳ್ತಾ ಇದ್ರೆ, ಮೊದಲನೇದಾಗಿ ಮತ್ತೆ ನೀವು ಕೃಷಿಕರು ಕೂಡ ಸರ್, ಹೌದು, ಅಲ್ಲಿಂದ ಏನೆಲ್ಲ ಸಮಸ್ಯೆ ಆಗ್ತದೆ ಅನ್ನುವಂಥದ್ದು ಕೂಡ ನಿಮ್ಗೆ ಗೊತ್ತಿದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಅದೇ ನಾನೀಗ ಕೃಷಿಕ ಅಂತ ನಾನು ಅದೇ ಕೊಟ್ಟಿರೋದು. ನಾನೊಬ್ಬ ಯುವ ಪ್ರಗತಿಪರ ಕೃಷಿಕ. ಕಾರಣ ಏನು ಕೇಳಿದರೆ, ಕೃಷಿಯಲ್ಲಿ ಏನೂ ಸಿಗಲ್ಲ ಅನ್ನೋದನ್ನು ನಾನು, ಅದು ಅಲ್ಲ, ಕೃಷಿಯಲ್ಲಿ ಏನೋ ಸಿಗತ್ತೆ ಅನ್ನೋದನ್ನು ತೋರಿಸಬೇಕು ಅಂತ ಹೇಳಿ ಊರಲ್ಲೇ ಕೃಷಿಯನ್ನು ಮಾಡ್ಕೊಂಡಿದ್ದವ. ಆದರೆ ಈ ಕೃಷಿ ಮಾಡಬೇಕಾದ್ರೆ ಈ ಥರದ ಘಟನೆಗಳು ನಡೆದಾಗ ನಾವು ಅದನ್ನು ಧ್ವನಿ ಎತ್ತಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ನಾನು ಕೇಳ್ತಾ ಇರುವುದು, ಇದು ಎತ್ತಿಗೆ ಜ್ವರ ಆದರೆ ಎಮ್ಮೆಗೆ ಏನು, ಕೋಣನಿಗೆ ಬರೆ ಏನೋ ಅದೇ ಇದೆ ಅಲ್ಲ, ಆ ಥರ ಆಯಿತು. ಎಲ್ಲೋ ಬಿದ್ದಿರುವ ಕಸವನ್ನು ತಗೊಂಡು ಬಂದು ಈ ನಮ್ಮ ಪರಿಶುದ್ಧವಾದಂತಹ ಏನು ಕೃಷಿ ನಡೆಯುವಂತಹ ಜಾಗಕ್ಕೆ ತಂದು ಹಾಕ್ತೀರಂತ ಹೇಳಿದರೆ ನಾವು ಇದಕ್ಕೆ ಏನು ಹೇಳಬೇಕು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕು. 11 ಎಕರೆ ಜಾಗವನ್ನು ನೀವು ನಿರ್ಧರಿಸಿದ್ದೀರಿ ಅಂದರೆ ಮುಂದೊಂದು ದಿನ ಈ ಕಲ್ಪನೆಯನ್ನು ಮಾಡ್ಕೊಳ್ಬೇಕು ನಾವು. 11 ಎಕರೆಯಲ್ಲಿ ತ್ಯಾಜ್ಯ ಬಂದು ಶೇಖರಣೆ ಆಗ್ತಾ ಇದೆ, ಬೆಂಕಿ ಆಡ್ತಾ ಇದೆ. ಇವತ್ತು ನಮ್ಮ ಪರಿಸರ ಹೇಗಿತ್ತು ಅಂದರೆ ನವಿಲಿನ ಕುಣಿತವನ್ನು ಕಣ್ ತುಂಬಿಕೊಳ್ಬೋದು, ಹರಿಣಗಳ ಓಡಾಟವನ್ನು ನೋಡ್ಬೋದು, ಹಚ್ಚ ಹಸಿರಿನಿಂದ ಕೂಡಿರುವಂತಹ ಪರಿಸರವನ್ನು ನಾವು, ಇಷ್ಟು ಚೆನ್ನಾಗಿರುವ ಪರಿಸರವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಕೊಡುವುದಾದರೂ ಏನು ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ. ನಾವೆಲ್ಲ ಕೇಳ್ತಾ ಇದ್ದೇವೆ ಇದೆಲ್ಲ, ಒಬ್ಬ ಶಾಸಕರು ನಮ್ಮೂರಿಗೆ ಬರ್ತಾರೆ ಅಂತ ಹೇಳಿದರೆ ನಾವು ಸಂಭ್ರಮದಿಂದ ಆಚರಿಸಿಕೊಂಡು ಬರಮಾಡಿಕೊಳ್ಳುವಂಥ ಸನ್ನಿವೇಶಗಳು, ನಮ್ಮೂರಿಗೆ ಶಾಸಕರು ಬರ್ತಾರೆ ಅಂತ. ಆದರೆ ನಮ್ಮ ದೌರ್ಭಾಗ್ಯವೋ ಏನೋ ಗೊತ್ತಿಲ್ಲ, ಹೇರೂರಿಗೆ ಬಂದಾಗ, ಸ್ಥಳ ಪರಿಶೀಲನೆಗೆ ಬಂದಾಗ ಒಬ್ಬ ವ್ಯಕ್ತಿಗೂ ಸಹ ಗೊತ್ತಿಲ್ಲ, ಒಬ್ಬ ನಾಗರಿಕನಿಗೂ ಗೊತ್ತಿಲ್ಲ, ಶಾಸಕರು ಬಂದು ಹೋದ್ರಂತೆ. ಹಾಗಾದರೆ ಮತದಾರರ ಕರ್ತವ್ಯ ಏನು? ಮತದಾರರಿಗೆ ಹಾಗಾದರೆ ಬೆಲೆ ಇಲ್ವ? ನಮ್ಮ ಅಳಲನ್ನು ನಾವು ಯಾರ ಹತ್ರ ಹೇಳ್ಕೊಳ್ಳೋದು ಅನ್ನೋದು ನಮ್ಮ ಪ್ರಶ್ನೆ. ನಾವು ಶಾಸಕರಲ್ಲಿ ಬೇಡಿಕೊಳ್ಳುವಂಥದ್ದಷ್ಟೇ. ಯಾಕಂದರೆ ಶಾಸಕರು ಶಾಸಕರು ಅಂತ ನಾನು ಯಾಕೆ ಒತ್ತಿ ಹೇಳ್ತೇನೆ ಕೇಳಿದರೆ, ಮಗು ತನಗೆ ನೋವು ಆದರೆ ತಾಯಿ ಹತ್ರ ಹೇಳಬೇಕಂತೆ. ಹಾಗೆ ನಾವು ಯಾರ ಹತ್ರ ಹೇಳಬೇಕು? ನಮ್ಮ ಏನು ಜನಪ್ರತಿನಿಧಿಗಳ ಹತ್ರ ಹೇಳಬೇಕು. ಪಂಚಾಯತ್ನ ಚುನಾಯಿತ ಪ್ರತಿನಿಧಿಗಳ ಹತ್ರ ಕೇಳಿದಾಗ ನಾವು ಶಾಸಕರ ಬಳಿ ಹೋಗಿದ್ದೇವೆ, ಶಾಸಕರಲ್ಲಿ ನಾವು ನಮ್ಮ ಮನವಿಯನ್ನು ಹೇಳಿದ್ದೇವೆ ಅಂತ ಹೇಳ್ತಾರೆ. ಶಾಸಕರು ಹೇಳ್ತಾರೆ, ನಾನು ಎಲ್ಲವನ್ನ ಮಾಡಿ ಶಾಸಕರ ಸಹಿಯನ್ನು ಹಾಕಿದ್ದನ್ನು ನಾವಿಲ್ಲಿ ನೋಡ್ಬೋದು. ಅದಾದ ಮೇಲೆ ಶಾಸಕರು ಹೇಳ್ತಾರೆ, ಜನವಿರೋಧಿ ಇದ್ದರೆ ನಾನು ಅದಕ್ಕೆ ಬರೋದಿಲ್ಲ ಅಂತ. ಶಾಸಕರು ಬರದಿದ್ದರೂ ಸಹ ಶಾಸಕರ ಸಹಿ ಬಿದ್ದಿರುವುದು ಇಲ್ಲಿದೆ, ಮುಂದಿನ ಕಡತಗಳು ವಿಲೇವಾರಿ ಆಗ್ತವೆ, ಶಾಸಕರು ನ್ಯೂಟ್ರಲ್ ಆಗಿರ್ತಾರೆ, ನಾವು ಹೋರಾಟಗಳನ್ನು ಮಾಡುವುದಿಲ್ಲ. ಹಾಗಾದರೆ ಈ ಘಟಕ
ಪ್ರಾರಂಭವಾಗ್ತದೆ. ಹಾಗಾದರೆ ಮುಂದೆ ಕೃಷಿಕನ ಬಾಳೇನು? ಅನ್ನ ಬೆಳೆಯುವಂಥ ಪವಿತ್ರವಾದ ಮಣ್ಣು ವಿಷ ಬೆಳಿಬೇಕಾ? ಹೆರಂಜೆಯದನ್ನು ಇನ್ನು ಬೇಸಾಯ ಮಾಡುವುದನ್ನು ಬಿಟ್ಟು ಆ ಕಲುಷಿತವಾದ ಹೊಗೆಯನ್ನು ಸೇವಿಸಬೇಕಾ? ಕಲುಷಿತವಾದ ನೀರನ್ನು ಕುಡಿಬೇಕಾ? ಹೆರಂಜೆಯ ಆ ಮಡಿಸಾಲು ರಿವರಲ್ಲಿ ನಡೆದಿರುವಂಥ ಇರುವಂಥ ಒಂದು ಕಿಂಡಿ ಅಣೆಕಟ್ಟು, ಬೈಕಾಡಿಯಲ್ಲಿ ಆಗಿರುವಂಥ ಒಂದು ಕಿಂಡಿ ಅಣೆಕಟ್ಟು, ಸರ್ಕಾರದ ಕೋಟಿಗಟ್ಟಲೆ ಹಣವನ್ನು ಹಾಕಿ ಈ ಅಭಿವೃದ್ಧಿ ಕಾರ್ಯವನ್ನು ಮಾಡಿ ಎತ್ತರದ ಪ್ರದೇಶದಲ್ಲಿ ಕೊಳಚೆಯನ್ನು ಹಾಕಿ ಮಳೆಗಾಲದ ನೀರೆಲ್ಲ ಸಮುದ್ರಕ್ಕೆ ಹೋಗಿ ಮತ್ತೆ ಅಣೆಕಟ್ಟನ್ನು ಹಾಕಿ ಕೊಳಚೆ ನೀರನ್ನು ಸಂಗ್ರಹಿಸುವುದೇ ನಿಮ್ಮ ಉದ್ದೇಶವೇ? ಕೊಳಚೆ ನೀರನ್ನು ಇಟ್ಟುಕೊಂಡು ಏನು ಮಾಡ್ತೀರಿ? ಕೃಷಿ ಮಾಡ್ಲಿಕ್ಕೆ ಸಾಧ್ಯವ? ಅಥವಾ ಕುಡಿಲಿಕ್ಕೆ ಸಾಧ್ಯವ? ಜಾನುವಾರುಗಳು ಕುಡಿಲಿಕ್ಕೆ ಸಾಧ್ಯವ? ಎಲ್ಲವನ್ನು ನಾವು ಆಲೋಚನೆ ಮಾಡಬೇಕು. ಅದರ ಜೊತೆಗೆ ಕೃಷಿ ಅಧಿಕಾರಿಗಳಿಗೆ ಕೇಳೋದು, ನಿಮಗೆ ಕೊಟ್ಟಿರುವ ಜಾಗ ಕೃಷಿಯನ್ನು ಮಾಡಿ ಸಂಶೋಧನೆಯನ್ನು ಮಾಡಿ ಅಂತ ಕೊಟ್ಟಿರುವುದೇ ವಿನಃ ನೀವು ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಕೊಡ್ತೇವೆ ಅಂತ ಹೇಳಿಕೊಡ್ಲಿಕ್ಕೆ ಕೊಟ್ಟಿದ್ದಲ್ಲ. ಇದು ಗ್ರಾಮ ಪಂಚಾಯತಿಯಿಂದ ಇರ್ಬೋದು, ಸರ್ಕಾರದಲ್ಲಿ ಇರ್ಬೋದು, ನಿಮ್ಮ ಆರ್ ಟಿ ಸಿಯಲ್ಲಿ ತೋರಿಸ್ತದೆ ಕೃಷಿ ಯೋಜನೆಗಳಿಗೆ ಅಂತ ಇದೆ. ಆಯಿತಾ, ನೀವು ರಿಸರ್ಚ್ ಮಾಡ್ಬೋದು. ಅದು ಬಿಟ್ಕೊಂಡು ತ್ಯಾಜ್ಯ ವಿಲೇವಾರಿಗೆ ಕೊಡೋದಾದರೆ ಕೊಡಿ. ಇನ್ನು 400 ಎಕರೆ ಅಷ್ಟು ನೀವು ಗೇರು ಬೆಳೆದಿದ್ದೀರಿ. ಖಾಲಿ ಗೇರನ್ನು ಬೆಳೆದು ಅದನ್ನು ಟೆಂಡರ್ ಮೂಲಕ ಕೊಟ್ಟು ಗೌರ್ಮೆಂಟಿಗೆ ನೀವು ಗೇರು ವ್ಯಾಪಾರ ಮಾಡೋದಕ್ಕಿಂತ ಆ ಜಾಗವನ್ನು ಜನರಿಗೆ ಕೊಡಿ. ನಿವೇಶನ ರೈತರಿದ್ದಾರೆ, ಅವರಿಗೆ ಕೊಡಿ. ಅವರು ನಿವೇಶನವನ್ನು ಕಟ್ಟಿಕೊಂಡು ಬದುಕನ್ನು ಹಸನಾಗಿಸಿಕೊಳ್ತಾರೆ. ಅದಕ್ಕೆ ರೆಡಿ ಇದ್ದೀರಾ ನೀವು? ಆ ಜಾಗವನ್ನು ಕೊಡಿ. ಉದ್ದಿಮೆಗಳಿಗೆ ಕೊಡಿ, ಪರಿಸರಕ್ಕೆ ಪೂರಕವಾಗುವ ಉದ್ದಿಮೆಗಳಿಗೆ ಕೊಡಿ. ನಮ್ಮದು ಯಾವುದಕ್ಕೂ ಅಪರ ಇದಕ್ಕೆ ವಿರೋಧ ಇಲ್ಲ. ಆದರೆ ನಾವು ವಾಸವಾಗ್ತಿರುವಂಥ, ನಾವು ವಾಸ ಮಾಡ್ತಾ ಇರುವಂಥ ಪರಿಶುದ್ಧವಾದ ಪರಿಸರಕ್ಕೆ ಎಲ್ಲಿಯೋ ಲೋಡ್ಗಟ್ಟಲೆ ಕಸವನ್ನು ತಂದು ಮುಂದಿನ ಏನು 11 ಎಕರೆ ಜಾಗದಲ್ಲಿ ಕಸ ತುಂಬಿಸಲಿಕ್ಕೆ ನೀವು ಹೊರಟಿದ್ದೀರಿ ಅಂತ ಹೇಳಿದರೆ, ನಾವು ಇವತ್ತು ಕುಳಿತರೆ ನಮ್ಮ ಮಕ್ಕಳಿಗೆ ನಾವು ವಿಷವನ್ನು ಕೊಟ್ಟಂತೆ. ಇದು ಪ್ರತಿಯೊಬ್ಬ ನಮ್ಮ ಹೇರೂರಿನ ನಾಗರಿಕರು ನಾವು ಬಾಯಿ ಮುಚ್ಚಿ ಕೂತಿದ್ದೇ ಹೋದಾದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ವಿಷವನ್ನು ಉಣಿಸಿದಂತೆ ಅನ್ನೋದು ಎಚ್ಚರವಾಗಿರಬೇಕು. ಆದ್ದರಿಂದ ಇದಕ್ಕೆ ನಾವು ಹೋರಾಟವನ್ನು ಮಾಡಬೇಕು. ಹೋರಾಟ ಮಾಡುವ ಅಗತ್ಯ ಇಲ್ಲ, ಶಾಸಕರಿದ್ದೀರಿ, ಅದರ ಜನಪ್ರತಿನಿಧಿಗಳಿದ್ದೀರಿ, ನೀವು ಇದನ್ನು ಮಾಡಬೇಕು. ನಾವು ಕೇಳುವುದು ನಮ್ಮ ಕರ್ತವ್ಯ, ಅದರ ಜೊತೆಗೆ ನೀವು ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ ಅನ್ನೋದನ್ನು ನಾನು ಈ ಮೂಲಕ ಎಚ್ಚರಿಸ್ತಾ ಇದ್ದೇನೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ಸುಶಾಂತ್ ಅಂತ. ಓಕೆ, ಕಾಡೋಳಿ ಅಂತ, ಶರಂಜೆ ಕಾಡೋಳಿಯಲ್ಲಿ. ಹಾ ಸರ್, ಹೇಳಿ. ಮೊದಲಿಗೆ ಈ ಟಿವಿಯಲ್ಲಿ ಬಂದಂತ ಪ್ರಶಾಂತ್ ಶೆಟ್ಟಿ ಮತ್ತೆ ತೋಮಸ್ ಸರ್ ಅವರಿಗೆ ನಮಸ್ಕಾರ. ಹಲೋ, ನಮಸ್ತೆ. 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 ಇದೀಗ ಈ ತ್ಯಾಜ್ಯ ವಿಲೇವಾರಿ ಘಟಕ ಇದಕ್ಕೆ ನನ್ನ ತೀವ್ರವಾದ ವಿರೋಧವಿದೆ. ಇದರ ಕೆಲ ಸಮಸ್ಯೆಗಳು ನೀವು ಈಗಾಗಲೇ ಹೇಳಿ ಆಯ್ತು. ಇದರಲ್ಲಿ ನನ್ನ ಒಂದು ಪಾಯಿಂಟ್ ಸೇರಿಸ್ತೇನೆ ಇದಕ್ಕೆ. ಈ ಇದರಿಂದ 100-200 ಮೀಟರ್ ಅಂತರದಲ್ಲಿ ಆ ಹೊಳೆ ಇದೆ. ಆ ಹೊಳೆಯಲ್ಲಿ ಒಂದು ಸರಕಾರಿ ಬಾವಿ ಇದೆ, ಸರಕಾರಿ ಬಾವಿ. ಈ ಸರಕಾರಿ ಬಾವಿಯ ನೀರು ನಮ್ಮ ಸಮೀಪದ ಇನ್ನೊಂದು ಊರು ಕೊಳಂಬೆ ಅಂತ. ಆ ಕೊಳಂಬೆಯಲ್ಲಿ 1000 ಮನೆ ಇದೆ. ಆ ಮನೆಗೆ ಈ ಸರಕಾರಿ ಬಾವಿಯ ನೀರು ಅವರು ಉಪಯೋಗ ಮಾಡ್ತಾ ಇದ್ದಾರೆ ಕುಡಿಲಿಕ್ಕೆ. ಮುಂದೊಂದು ದಿನ ಈ ಘಟಕ ಸ್ಥಾಪಿತವಾದಲ್ಲಿ ಖಂಡಿತವಾಗಿಯೂ ತುಂಬಾ ಸಮಸ್ಯೆ ಎದುರಿಸಬಹುದು ಅವರು ಕೊಳಂಬೆ ನಮ್ಮ ಈಶ್ವರ ನಗರದ ಜನತೆ. ಆದ್ರಿಂದ ಈ ಒಂದು ಘಟಕವನ್ನು ದಯವಿಟ್ಟು ನಿರ್ಮಿಸಬಾರದು ಅಂತ ನಮ್ಮ ಶಾಸಕರಲ್ಲಿ ಒಂದು ಮನವಿ ನನ್ನದು. ಹಾಗೇನೆ ಕೃಷಿ ಭೂಮಿ ಸಂಪೂರ್ಣವಾಗಿ ಹಾಳಾಗ್ತದೆ. ಈಗ ನಮ್ಮ ಶಾಸಕರು ಒಳ್ಳೆಯ ಯೋಜನೆ ಅಂತ ಅಂದಿದ್ರೆ ಅಡಿಲು ಕೃಷಿ ಭೂಮಿ ಯೋಜನೆ. ಈ ಯೋಜನೆ ಇರುವಾಗ ಈ ಕೃಷಿ ಹಾಳಾಗುವಂತದ್ದು ಬಹಳಷ್ಟು ತೊಂದರೆ ಆಗಬಹುದು. ಆ ದೃಷ್ಟಿಯಿಂದ ನಮ್ಮ ಈ ಯೋಜನೆಯನ್ನು ಕೈ ಬಿಡ್ಬೇಕಂತ ನಮ್ಮ ಶಾಸಕರಲ್ಲಿ ಒಂದು ನನ್ನ ಮನವಿ ಪೂರ ಗ್ರಾಮಸ್ಥರ ಪರವಾಗಿ. ಮೇಡಮ್, ಇದನ್ನ ನಾವು ಎಚ್ಚರಿಸುವ ಹಾಗಿಲ್ಲ, ಯಾಕಂದ್ರೆ ಕಿಂಡಿ ಅಣೆಕಟ್ಟನ್ನ ಮಾಡಿದ್ದು ಸರ್ಕಾರವೇ. ನಮ್ಮ ಹೇರೂರಿನಲ್ಲಿ ಆಗಿರುವುದಾಗಿರಲಿ, ಬೈಕಾಡಿಯಲ್ಲಿ ಆಗಿರುವುದಾಗಲಿ, ಸುಶಾಂತ್ ಅವರು ಹೇಳಿದ ಹಾಗೆ ನೀರಿನ ವ್ಯವಸ್ಥೆ ಏನ ಮಾಡಿರುವುದು ಸರ್ಕಾರದ ಯೋಜನೆಗಳೇ. ಈ ಯೋಜನೆಗಳು ಸರ್ಕಾರ ಮಾಡಿ ಆದ್ಮೇಲೆ ಅದು ಸರ್ಕಾರಕ್ಕೆ ಗೊತ್ತಿರುವಂತದ್ದಲ್ಲ, ಪಂಚಾಯತಿಗೆ ಗೊತ್ತಿರುವಂತದ್ದಲ್ಲ, ಆ ಪರಿಸರ ಹೇಗಿದೆ ಅನ್ನೋದು ಗೊತ್ತಲ್ಲ. ಇವರು ನಮ್ಮ ಸಹೋದರರು ಹೇಳಿದ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ಏನು ಘಟಕ ಏನಿದೆ ಅಲ್ಲಿ ಮನೆಗಳಿದ್ದಾವೆ ಅನ್ನೋದು ಗೊತ್ತಿರಬೇಕಲ್ಲ ಅವರಿಗೆ. ಖಂಡಿತ, ಹೌದು. ಹಾಗೆ ಮಾತಾಡುವಾಗ ಮತ್ತೆ ಹೇಳ್ತಾರೆ ಅಂದ್ರೆ ಪಂಚಾಯತ್ ಸದಸ್ಯರಿಗೂ ಕೂಡ ಈ ವಿಷಯ ಗೊತ್ತಿಲ್ಲ ಅಂತ ಮೇಡಮ್ ಹೇಳ್ತೇನೆ. 30ನೇ ತಾರೀಕಿಗೆ ಕೇವಲ ಶಾಸಕರು ಮತ್ತೆ ಕೆಲವು ಜನಪ್ರತಿನಿಧಿಗಳು ಬಂದರು. 31ನೇ ತಾರೀಕು ಇವರು ಇಲ್ಲಿ ತನಕ ಒಂದು ಉತ್ತಮವಾಗಿ ಕ್ರಿಯಾ ಯೋಜನೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ದಿನ
ಗಣೇಶ ಚತುರ್ಥಿ ಹಬ್ಬ. ಯಾಕಂದ್ರೆ ಹೇಳಿದ್ರೆ ಎಲ್ಲರೂ ಬ್ಯುಸಿ ಇರ್ತಾರೆ. 31ನೇ ತಾರೀಕಿಗೆ ಚಾಂತಾರು ಪಂಚಾಯತ್ ಪಿ ಡಿ ಒ ಸುರೇಶ್ ನಾಯ್ಕ ಅವರು, ಅದರ ನಂತರ ಸತೀಶ್ ನಾಯ್ಕ ಅವರು, ಅದರ ನಂತರ ವಾರಂಬಳ್ಳಿ ಪಂಚಾಯತ್ ಪಿ ಡಿ ಒ ಅವರು, ಇವರು ಸರ್ವೆ ಮಾಡಲಿಕ್ಕೆ ಬಂದರು. ನಮಗೆ ಕೂಡಲೇ ವಿಷಯ ತಲುಪಿತು. ಹೋಗಿ ಸೀದಾ ಸರಿಯಾಗಿ ಕೇಳ್ಕೊಂಡ್ವಿ, ಯಾತಕ್ಕೆ ಬಂದಿದ್ದೀರಿ ಏನಂತ ಹೇಳ್ಕೊಂಡು. ಅವ್ರು ಹೇಳಿದ್ದು ಒಂದೇ ವಿಷಯ, ಶಾಸಕರು ಹೇಳಿದ್ದಾರೆ ಸರ್ವೆ ಮಾಡಿಕೊಂಡು ಅದನ್ನು ಸ್ಕೆಚ್ ಮಾಡಬೇಕು ನಾವು, ಇದನ್ನಕ್ಕೆ ಯಾವುದಕ್ಕೆ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ನಮಗೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಮಾಡಿ ಅಂತ ಹೇಳ್ಕೊಂಡು ಮೌಖಿಕವಾಗಿ ಆದೇಶ ಕೊಟ್ಟಿದ್ದಾರೆ. ನಾವು ಮುಂದುವರಿಸಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿ ಸರಿಸುಮಾರು 150-200 ಜನರು ಅವರ ಒಟ್ಟಾದ್ವಿ. 150-200 ಜನರು ಒಟ್ಟಾಗಿ ಅಲ್ಲಿ ಸಿಕ್ಕಾಪಟ್ಟೆ ಜಗಳ ಆಗೋದು ಒಂದು ಬಾಕಿ. ನಮ್ಮ ಪ್ರತಿಭಟನೆಯನ್ನು ತಾಳಲಾರದೆ ಅವರು ಸೀದಾ ಎತ್ಕೊಂಡು ಹೋಗಿಬಿಟ್ರು. ಎಲ್ಲಿ ತನಕ ಅಂದೇಳಿ ಹೇಳಿದರೆ ಈ ವಿಷಯ ಆಗಿ ಸರಿಯಾಗಿ 45 ನಿಮಿಷ ಬಿಟ್ಟು ಮಣೆಗಾರರು ಮತ್ತೆ ಬೇರೆ ಇನ್ನೊಬ್ಬರು ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಸರ್ವೆಗೆ ಬಂದಿದ್ದಾರೆ. ಮತ್ತೆ 45 ನಿಮಿಷದ ಬಳಿಕ ಆವಾಗ ನಮ್ಮ ಪಂಚಾಯತ್ ಸದಸ್ಯರು ಯಾರೂ ಇರಲಿಲ್ಲ ಇಲ್ಲಿ, ಎಲ್ಲರೂ ಹೊರಗಡೆ ಅವರು ಅವರ ಕೆಲಸದಲ್ಲಿ ಹೋಗಿದ್ದಾರೆ. ಮತ್ತು ಪುನಃ ಯಾಕಂದೇಳಿ ಹೇಳಿದ್ರೆ ನಮ್ಮ ಮನೆ ಹತ್ತಿರ ಓಡಿ ಬಂದೆ, ಏನಾಯ್ತು ಕೇಳಿದೆ. ಅವರು ಹೇಳುವ ಉತ್ತರ ಏನಂದೇಳಿ ಹೇಳಿದ್ರೆ, ಈಗ ಗೌರ್ಮೆಂಟ್ ವರ್ಕರ್ಸ್ ಅನ್ನುವಂಥದ್ದು ಪಬ್ಲಿಕ್ ಸರ್ವೆಂಟ್ಸ್ ಅಂತ ನಾವು ಹೇಳ್ತೀವಿ. ಅವರು ಹೇಳಿದ ಉತ್ತರ ಆ ದಿವಸ ಬೇರೆ ಯಾರಿಗೆ ಹೇಳಿದ್ದಲ್ಲ ನನಗೆ ಹೇಳಿದ್ದು, ನಾನು ನಿನಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ, ನೀನು ಯಾರಪ್ಪ ಕೇಳುವವನು. ನೇರವಾಗಿ ಪ್ರಶ್ನೆ ಆವತ್ತು ನಾನು ಕೇಳಿದ್ದು ಒಂದೇ ಪ್ರಶ್ನೆ ಅವ್ರ ಹತ್ರ, ನೋಡಿ ನೀವಿಲ್ಲಿ ಸರ್ವೆಗೆ ಬಂದಿದ್ದೀರಿ ಅಂತ ಗೊತ್ತಾಯ್ತು ನಮಗೆ. ಯಾವ ಕಾರಣಕ್ಕೆ ಸರ್ವೆ ಬಂದಿದ್ದೀರಿ? ಪ್ರತಿಯೊಂದು ನೋಡಿ, ಯಾವುದೇ ಒಂದು ವಿಷಯದಲ್ಲಿ ಸರ್ವೆಗೆ ಬರುವಾಗ, ಭೂಮಾಪನೆಗೆ ಬರುವಾಗ, ಅದರ ಸೈಡಿನಲ್ಲಿ ಯಾರ್ಯಾರು ಜಾಗದವರು ಇದ್ದಾರೆ ಅವರಿಗೆ ಒಂದು ನೋಟಿಸ್ ಕೊಟ್ಟು ಬರುವಂಥದ್ದು ಒಂದು ಪದ್ಧತಿ. ಈ ಪದ್ಧತಿ ಯಾವುದೂ ಮಾಡಲಿಲ್ಲ. ಇವರು ಬಂದರು, ಅಲ್ಲಿಯೂ ಜಗಳ ಆಯಿತು, ಅದರ ನಂತರ ಮಾತುಕತೆ ಆಯಿತು, ಮಾತುಕತೆ ಆಗಿ ಅದರ ನಂತರ ಅವರು ವಾಪಸ್ ಹೋದರು. ಸರಿ, ನಾನೀಗ ಕೃಷಿ ಕೇಂದ್ರದವರಿಗೆ ಒಂದು ಪ್ರಶ್ನೆ ಕೇಳಬೇಕು ಮೇಡಮ್, ನಿಮ್ಮ ಮುಖಾಂತರ ಕೃಷಿ ಕೇಂದ್ರದವರಿಗೆ ಪ್ರಶ್ನೆ ಕೇಳ್ತೇನೆ. 2 ಎಕರೆ 40 ಸಣ್ಸ ಜಾಗದ ಬದಲಾಗಿ ಇವರು 11 ಎಕರೆ ಜಾಗವನ್ನು ಈಗ ಯಾವುದು ಈ ಘಟಕಕ್ಕೆ ಕೊಡ್ತಾ ಇದ್ದಾರೆ. ಸರಿ, ನನ್ನ ಹತ್ರ ಒಂದು 5 ಎಕರೆ ಜಾಗ ಉಂಟು. ನನ್ನ 5 ಎಕರೆ ಜಾಗಕ್ಕೆ ಬದಲಾಗಿ ತಗೊಂಡು ಕೃಷಿ ಕೇಂದ್ರದವರು ಒಂದು 20 ಎಕರೆ ಜಾಗ ನನಗೆ ಕೊಡಲಿ ಅಲ್ಲ. ಕೃಷಿ ಕೇಂದ್ರ ಅನ್ನುವಂಥದ್ದು ಯಾಕೆ ಇಡುವಂಥದ್ದು? ಕೃಷಿಗೆ ಪೂರಕವಾದ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಾನು ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ರೈತರೇ ದೇಶದ ಬೆನ್ನೆಲುಬು ಅಂತ ಹೇಳಿ ಇವರೆಲ್ಲ ಸಾರಿ ಸಾರಿ ಡೊಂಗುರ ಹೊಡ್ಕೊಂಡು ಹೇಳ್ತಾರೆ. ಕೇವಲ ಇವರ ಬೂಟಾಟಿಕೆ ಅಲ್ವಾ ಅದು? ಯಾಕೆ ಈ ಬೂಟಾಟಿಕೆಯಲ್ಲಿ ಯಾರು ಒಂದು ವಿಷಯ ಹೇಳ್ತೇನೆ ಇನ್ನೊಂದು. ನಾವು ಮೊನ್ನೆ ನಾನು ಶಾಂತ ಪಂಚಾಯತ್ ಸದಸ್ಯರಿಗೆ ಕಾಲ್ ಮಾಡಿದಾಗ ಅವರಿಗೆ ಫೋನ್ ಮಾಡಿದೆ, ಏನಪ್ಪ ಏನು ಸರ್ ಈ ರೀತಿ ಆಗ್ತಾ ಇದೆ ಯಾಕೆ ಅಂತ ಕೇಳಿದೆ. ಆಗ ಅವರು ಒಂದು ಹೇಳಿದರು, ನಮ್ಗೆ ಗೊತ್ತಿಲ್ಲ ಏನಂತ ಹೇಳಿ. ಸರಿ ಆಯಿತು, ತೊಂದರೆ ಇಲ್ಲ, ನಮ್ಮ ಮನೆಯಲ್ಲಿ ಆಗುವಂಥ ಎಲ್ಲ ಕಸವನ್ನು ಏನು ಮಾಡ್ತೀವಿ ಅಂತ ಹೇಳಿದರೆ, ನಿಮ್ಮ ಮನೆಗೆ ಫಸ್ಟಿಗೆ ತಂದು ಹಾಕ್ತೀವಿ, ನಿಮ್ಮ ಎಷ್ಟು ಜನ ಸದಸ್ಯರಿದ್ದಾರೆ ಅವ್ರ ಮನೆಗೆ ತಂದು ಹಾಕ್ತೀವಿ, ನಮ್ಮ ಇಲ್ಲಿ ಬೇಡ, ಇಲ್ಲಿ ಮಾಡಬೇಡಿ, ತ್ಯಾಜ್ಯ ವಿಲೇವಾರಿ ಆಗಲೇಬೇಕು, ಅದು ಎಲ್ಲರ ಕರ್ತವ್ಯ, ಪ್ರತಿಯೊಂದು ಮನೆಯಲ್ಲಿ ಮಾಡಿ. ಯಾಕೆ ಅದಕ್ಕೆ ಏನು ಗೊತ್ತುಂಟ, ಪ್ರತಿಯೊಬ್ಬರಿಗೂ ಸಹಕಾರ ಕೊಡಿ. ಏನಂತೇಳಿ ಹೇಳಿದರೆ, ನಾಳೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಬಾರದಿದ್ದಾಗೆ ತ್ಯಾಜ್ಯ ವಿಲೇವಾರಿ ಮಾಡಲಿಕ್ಕೆ ಆಗೋದಿಲ್ವ? ಮನುಷ್ಯನಿಗೆ ಅಥವಾ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದಲ್ಲಿ ಖಂಡಿತವಾಗಿ ಆಗ್ತದೆ. ಯಾಕೆ ಮಾಡ್ತಾ ಇಲ್ಲ ಸರ್ಕಾರ? ನಮ್ಮ ಊರ ಕಸವಲ್ಲ, ನಮ್ಮ ಊರ ಕಸವನ್ನು ನಾವು ಏನಂತ ಹೇಳಿ ನೋಡ್ಕೊಳ್ತೇವೆ, ಯಾವುದು ಪ್ರತಿಯೊಂದು ಮನೆಯಲ್ಲಿ ಮಾಡ್ಕೊಳ್ತೇವೆ ನಾವು, ನಮಗೇನು ಸಮಸ್ಯೆ ಇಲ್ಲ. ಸರಿ, ಹಲೋ ಸರ್, ಟಿವಿಯಲ್ಲಿ ಮುನ್ನೆ ಮ್ಯೂಟ್ ಮಾಡಿ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು? ಉದಯ ಪೂಜಾರಿ. ಓಕೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹೆರಂಜೆಯಿಂದ. ಓಕೆ, ಹೆರಂಜೆಯಿಂದ ಹೇಳಿ. ಇದು ಈಗ 35 ಕೋಟಿ ನೀರಾವರಿ ಡ್ಯಾಮ್ ಅನ್ನು ಮಾಡಿದ್ದಾರೆ ಯಾರು? ನಮ್ಮ ಶಾಸಕರು. ಈಗ ಈ ವಿಲೇವಾರಿ ಘಟಕವನ್ನು ಮಾಡಿದಾಗ ಆ ನೀರು ಅಲ್ಲಿ ಹೋಗಿ ಕಲುಷಿತಗೊಂಡಾಗ ಆ ಡ್ಯಾಮಿನ ನೀರು ಹಾಳಾಗುದಿಲ್ವಾ? ಹಲೋ, ಕೇಳಿಸ್ತಿದೆ. ಓಕೆ, ಡ್ಯಾಮಿನ ನೀರು ಹಾಳಾಗುತ್ತೆ, ಹಾಗೆಯೇ ಈಗ ನಮ್ಮಲ್ಲಿ ಉತ್ಪಾದನಾ ಕೇಂದ್ರ, ಇದು ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇರೋದು ಮೀನಿನ ಉತ್ಪಾದನೆ, ನಮಗೆ ಇಲ್ಲಿ ಆರ್ಥಿಕವಾಗಿ ಬದ್ಧತೆ ಆಗುದು. ಈ ನೀರು ಕಸ ವಿಲೇವಾರಿ ನೀರು ಅಲ್ಲಿ ಹೋದಾಗ ಆ ಮೀನು ಸತ್ತು ಅಲ್ಲಿ ತ್ಯಾಜ್ಯ ವಸ್ತು ಹೋದಾಗ ಅದು ಹಾಳಾಗುತ್ತಲ್ಲ ನೀರು, ಅದಕ್ಕೆ ಈಗ ನಮ್ಮದು ತೀವ್ರವಾದ ವಿರೋಧ ಉಂಟು. ಮತ್ತೆ ನಾವಿಲ್ಲಿ ಹೆಚ್ಚಿದಿಲ್ಲ, ಒಂದು ಅಲ್ಲೇ 10 ಮೀಟರ್ ಒಳಗಡೆ ಎಲ್ಲ ಮನೆಗಳಿದ್ದಾವೆ. ಆದ್ರೆ ಏಕಾಏಕಿ ಈ ಶಾಸಕರು ನಿರ್ಧಾರ ತಗೊಂಡಿದ್ದು ತಪ್ಪಾಗಿದೆ ಅನ್ಸುತ್ತೆ ನನಗೆ.
ಓಕೆ 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 ಸರ್, ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಸರ್, ಒಂದು ವೇಳೆ ಇಲ್ಲಿ ಘಟಕ ನಿರ್ಮಾಣ ಆದರೆ ಅಲ್ಲಿಗೆ ಎಲ್ಲಿಯ ಪ್ರದೇಶದಿಂದ ತ್ಯಾಜ್ಯ ಬರ್ತದೆ ಅನ್ನುವಂಥದ್ದು? ಇಲ್ಲಿಗೆ ಸರಿಯಾಗಿ ನಮಗೆ ಬಂದ ಮಾಹಿತಿಯ ಪ್ರಕಾರ ಫಸ್ಟಿಗೆ 4 ಪಂಚಾಯತ್ಗಳ ಹಾರಾಡಿ ಪಂಚಾಯತ್ತು, ಅದರ ನಂತರ ವಾರಂಬಳ್ಳಿ ಪಂಚಾಯತ್, ಹೇರೂರು ಪಂಚಾಯತ್ ಮತ್ತು ಅದರ ನಂತರ ಚಾಂತಾರು ಪಂಚಾಯತ್. ಈ 4 ಪಂಚಾಯತ್ಗಳ ಕೇವಲ ತ್ಯಾಜ್ಯ ನಮ್ಮಲ್ಲಿಗೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಇವರು. ಇದು ನಮಗೆ ಸದ್ಯಕ್ಕಿದ್ದ ಮಾಹಿತಿ. ಹಾಗಾದರೆ ವಾರಂಬಳ್ಳಿ ಪಂಚಾಯತ್ನಲ್ಲಿ ಕೇವಲ 10 ಸಣ್ಣ ಜಾಗದಲ್ಲಿ ಈಗ ತ್ಯಾಜ್ಯ ವಿಲೇವಾರಿ ಘಟಕ ಉಂಟು, ಅಲ್ಲಿ ಮಾಡ್ತಾ ಇದ್ದಾರೆ. ಚಾಂತಾರು ಗ್ರಾಮ ಪಂಚಾಯತ್ನಲ್ಲಿ ಕಾಡೋಳಿಯಲ್ಲಿ 11 ಎಕರೆ ಏಕೆ, 10 ಸಣಸೆಯಲ್ಲಿ 11 ಎಕರೆಯಲ್ಲಿ? ಸರಿ, ಆ 11 ಎಕರೆ ಯಾಕೆ ಇಡೀ ಉಡುಪಿ ಜಿಲ್ಲೆಯ ಕಸವನ್ನು ತಂದು ನೀವು ಹೇರೂರಿಗೆ ಹಾಕಿ ಹೇರೂ ಊರನ್ನು ನಿರ್ನಾಮ ಮಾಡಲಿಕ್ಕೆ ಬಯಸ್ತಾ ಇದ್ದೀರಾ? ನಾವು ಜನಪ್ರತಿನಿಧಿಗಳ ಹತ್ರ ಕೇಳ್ತಾ ಇರೋದು, ಪಂಚಾಯತ್ ಸದಸ್ಯರು ಯಾರು ನಮಗೆ ಸರಿಯಾಗಿ ರೆಸ್ಪಾನ್ಸ್ ಆಗ್ತಾ ಇಲ್ಲ. ಒಂದು, ಇದರ ನಂತರ ಜಿಲ್ಲಾ ಪಂಚಾಯತ್ ಸದಸ್ಯರು ಎಲ್ಲಿದ್ದಾರೋ ಗೊತ್ತಿಲ್ಲ. ಮಾನ್ಯ ಶಾಸಕರು ಕೇವಲ ಏನಂತೇಳಿ ಹೇಳಿದರೆ ಇಲ್ಲಿ ಬಂದು ನಮ್ಮ ಊರಿಗೆ ಬಂದು ನಮಗೆ ತೊಂದರೆ ಕೊಡೋದಾದರೆ ದಯವಿಟ್ಟು ನಮ್ಮ ಊರಿಗೆ ಬರಬೇಡಿ. ಇದು ನಾವು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುವಂಥದ್ದು. ಯಾಕಂದೇಳಿ ಹೇಳಿದರೆ ನಮಗೆ ಅವ್ರ ಮೇಲೆ ವೈಯಕ್ತಿಕವಾಗಿ ಯಾವುದೇ ರೀತಿಯಲ್ಲಿ ದ್ವೇಷ ಇಲ್ಲ. ಆದರೆ ನಾವು ಅವ್ರನ್ನ ತುಂಬ ಪ್ರೀತಿಸ್ತೇವೆ. ನಮಗೆ ಇವಾಗ ತುಂಬ ನೋವಾಗಿದೆ. ಯಾಕಂದೇಳಿ ಹೇಳಿದರೆ ಒಂದು ಊರಲ್ಲಿ ಕೃಷಿಗೆ ಸಂಬಂಧಪಟ್ಟ ಜಾಗವನ್ನು ಇವರು ಕೇವಲ ಇಲ್ಲಿ ನೋಡಿ ಈ ಪ್ರೊಸೀಡಿಂಗ್ ನೋಡಿ, ಕೃಷಿಗೆ ಸಂಬಂಧಪಟ್ಟ ಜಾಗವನ್ನು ಒಂದು ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಮಾಡಲಿಕ್ಕೆ ಕೊಡ್ತಾರಂತ ಹೇಳಿದರೆ ಇದರ ಅರ್ಥ ಏನು? ಇದನ್ನು ಕೊಡಲಿಕ್ಕೆ ಇವರಿಗೆ ಅಧಿಕಾರ ಕೊಟ್ಟವರು ಯಾರು? ಇನ್ನೊಂದು ವಿಶ್ವವಿದ್ಯಾನಿಲಯ ಅನ್ನುವಂಥ ಇನಾನಿಮಸ್ ಬಾಡಿ ಅದು, ಅದರಲ್ಲಿ ಏನಂತೇಳಿ ಹೇಳಿದರೆ ಅದರಲ್ಲಿ ಪರಭಾರೆ ಮಾಡಲಿಕ್ಕೆ ಇವರಿಗೆ ಅಧಿಕಾರ ಕೊಟ್ಟವರು ಯಾರು? ಒಂದು. ಇನ್ನೊಂದು, 2 ಎಕರೆ 40 ಸೆಂಟ್ಸ್ ಜಾಗ ಅನ್ನುವಂಥದ್ದು ಚಾಂತಾರು ಪಂಚಾಯತಿಗೆ ಸಂಬಂಧಪಟ್ಟಿದ್ದದು. ಅದನ್ನು ಕೃಷಿ ಕೇಂದ್ರದವರು ಅಲ್ಲಿ ಏನು ಎಕ್ವೈರ್ ಆಗಿದೆ ಏನು ಅಂತ ಹೇಳ್ತಾ ಇದ್ದಾರೆ. ಎಕ್ವೈರ್ ಆಗಲಿ, ಅದನ್ನು ತೆಗೆದುಕೊಂಡು ಅದನ್ನು ಅಲ್ಲಿ ನೋಡಿ ಏನಂತ ನೋಡಿ ಮಾಡಿಕೊಳ್ಳಿ. ಅಲ್ಲಿ ಮಾಡಿದರೆ ಏನಾಗ್ತದೆ? ಕೃಷಿ ಕೇಂದ್ರಕ್ಕೆ ಸಮಸ್ಯೆ ಆಗ್ತದೆ. ಕೃಷಿ ಕೇಂದ್ರಕ್ಕೆ ಸಮಸ್ಯೆ ಆಗೋ ಬದಲು ಕೃಷಿ ಕೇಂದ್ರಕ್ಕೆ ಸಮಸ್ಯೆ ಆಗ್ತದೆ ಅಂತ ನೋಡಿಕೊಂಡು ಇಲ್ಲಿ ಸಾವಿರಾರು ಜನರ ಜೀವನದ ಬದುಕನ್ನು ಇವರು ಕೊಸಿದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ಈ ಅಧಿಕಾರವನ್ನು ಇವರಿಗೆ ಯಾರು ಕೊಟ್ಟವರು ಯಾರು? ನಾವು ಕೇಳುವಂತದ್ದು ಈ ಅಧಿಕಾರವನ್ನು ನಿಮಗೆ ಯಾರು ಕೊಟ್ಟವರು ಅಂತ ನೀವು ಕೇಳ್ತಾ ಇದ್ದೀರಾ? ಖಂಡಿತವಾಗಿ. ಓಕೆ ಸರ್, ಒಬ್ಬರು ಕಾಲರ್ ಇದ್ದಾರೆ, ಅವರ ಜೊತೆ ಮಾತಾಡೋಣ. ಹಲೋ, ಅದು ಹತ್ತಿರ ಬನ್ನಿ, ಎಕೋ ಬಾಕ್ಸ್ ಮಾಡಿ. ಹಲೋ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಇಲ್ಲಿ ವಿನೀತ್ ಅಂತ, ವಿನೀತ್ ಪೂಜಾರಿ ಅಂತ, ಇಲ್ಲಿ ಹೆರಂಜೆ ಕಾಡೋಳಿಂದ ಕಾಲ್ ಮಾಡ್ತಿದ್ದೀವಿ. ಹಾ ಸರ್, ಹೇಳಿ. ಅದು ಅಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆ ಆದ್ರೆ ನಾವು ಅಲ್ಲೇ ವಾಸಿಸ್ತಿರೋದು, ಅದರಿಂದ ತುಂಬಾ ಇದು ಉಂಟು, ಅನಾನುಕೂಲ ಉಂಟು. ಹಾಗೂ ಸುಶಾಂತ್ ಕಾಡೋಳಿ ಅವರು ಹೇಳಿದ್ರಲ್ಲ, ಅಲ್ಲಿ ಅದು ನೀರು ಅಲ್ಲಿ ಯೂಸ್ ಆಗ್ತದೆ ಅಂತ, ಅದಕ್ಕೆ ಬಾವಿ ಇದು, ಅದು ಒಳ್ಳೆ ಪಾಯಿಂಟ್. ಅಲ್ಲಿಂದ ಅವರು ಯೂಸ್ ಫುಲ್ ಅವರು ಡೈಲಿ ಯೂಸ್ಗೆ ನೀರು ಯೂಸ್ ಆಗ್ತದೆ ಅಲ್ಲಿಂದ, ಹೊಳೆಯಿಂದ ನೀರು. ಹಲೋ, ಕೇಳಿಸ್ತಾ ಇದೆ? ಒಪ್ಪಿಗೆ ಕೊಡೋದಿಲ್ಲ ಅಂತ ನೀವು ಹೇಳ್ತಿದ್ರೆ ಘಟಕ ನಿರ್ಮಾಣಕ್ಕೆ? ಹೌದು, ಅದಕ್ಕೆ ಎಲ್ಲ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತೀವಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಅದೇ ರೀತಿ ಸರ್, ನಿನ್ನೆ ಒಂದು ಸಭೆಯನ್ನು ಕೂಡ ನೀವು ಮಾಡ್ತೀರಾ, ಪ್ರತಿಭಟನಾ ಪೂರ್ವ ಸಭೆ. ಸೊ ಆ ಸಭೆಯಲ್ಲಿ ಏನ್ ನಿರ್ಣಯ ಮಾಡ್ತೀರಾ ಸರ್? ಒಂದು ವೇಳೆ ಮುಂದೆ ನಿಮ್ಮ ಮಾತಿಗೆ ಯಾರು ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಿಮ್ಮ ಮುಂದಿನ ನಿರ್ಧಾರ ಏನು? ಒಂದು, ಎಲ್ಲ ಕಡೆಯಲ್ಲಿ ನಿಮಗೆ ಈಗ ಗೊತ್ತುಂಟು, ಪ್ರತಿಭಟನೆ ಅಂತ ಹೇಳಿದ್ರು ಕೂಡಲೇ ನಾವು ಹೇಳ್ತೇವೆ ನಾವು ಹಡಿತೇವೆ ಬಡಿತೇವೆ ಇಲ್ಲ. ನಾವು ಇವಾಗ ಏನಿದ್ರೆ ನಮ್ಮ ಊರು ಸೌಮ್ಯ ಸ್ವಭಾವದ ಊರು. ಇಲ್ಲಿ ನಾವು ಯಾರಿಗೂ ಅಥವಾ ಅನ್ಯಾಯ ಮಾಡಲಿಕ್ಕೂ ಏನಕ್ಕೂ ಹೋಗಲಿಲ್ಲ. ನಮಗೆ ಅನ್ಯಾಯ ಆಗಲಿಕ್ಕೆ ಬಂದಾಗ ನಾವು ಖಂಡಿತವಾಗಿ ಅದನ್ನು ವಿರೋಧಿಸ್ತೇವೆ, ಬಿಡೋದು ಇಲ್ಲ, ಆಗಲಿಕ್ಕೂ ಬಿಡೋದಿಲ್ಲ. ಯಾಕಂದೇಳಿ ಹೇಳಿದರೆ ನಾವೆಲ್ಲರೂ ಅಲ್ಲಿ ಏನಂತೇಳಿ ಹೇಳಿದ್ರೆ ಅಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಎಲ್ಲರೂ ಅಲ್ಲಿ ಯಾವುದೇ ರೀತಿಯಲ್ಲಿ ಭಿನ್ನಾಭಿಪ್ರಾಯ ಇಲ್ಲದೆ ಒಂದೇ ತಾಯಿಯ ಮಕ್ಕಳ ಥರ ಇದ್ದೇವೆ ನಾವು. ಅದೇ ರೀತಿಯಲ್ಲಿ ಪ್ರಕೃತಿ ಮಾತೆಯನ್ನು ನಾವು ಅಷ್ಟೇ ಪ್ರೀತಿಯಿಂದ ನಾವು ಪೂಜನೀಯವಾಗಿ ಪೂಜಿಸ್ಕೊಂಡು ಬಂದಿದ್ದೇವೆ. ಈ ವಿಷಯಕ್ಕೆ ಖಂಡಿತವಾಗಿ ನಮ್ಮಲ್ಲಿ ಯಾರು ಬರಬಾರ್ದು. ಒಂದು, ಇನ್ನೊಂದು ಏನಂತ ಹೇಳಿದರೆ ನಾನು ನಿಮ್ಮ ಮಾಧ್ಯಮದ ಮೂಲಕ ಪ್ರತಿಯೊಬ್ಬರಿಗೂ ನಾನು ತಿಳಿಯಪಡಿಸ್ತೇನೆ. ನಮ್ಮ ಊರ ಪರವಾಗಿ ನಾವಿಬ್ಬರು ಏನು ಬಂದಿದ್ದೇವೆ, ಪ್ರತಿನಿಧಿಗಳಾಗಿ ಬಂದಿದ್ದೇವೆ. ಎಲ್ರಿಗೂ ಹೇಳ್ತೇನೆ, ದಯವಿಟ್ಟು ನಾವು ಈ ತ್ಯಾಜ್ಯ ವಿಲೇವಾರಿ ಘಟಕವನ್ನು ನಾವು ಇಲ್ಲಿ ತನಕ ನಾವು ಕೊಟ್ಟಿದ್ದೇವೆ. ನಾಳೆ ಮನವಿಯನ್ನು ನಾವು ಪ್ರತಿಯೊಬ್ಬರಿಗೂ ಕೊಡಲಿಕ್ಕಿದ್ದೇವೆ, ಜಿಲ್ಲಾಧಿಕಾರಿಯವರಿಗೆ, ಅದರ ನಂತರ ಪಂಚಾಯತ್ನವರಿಗೆ, ಕೃಷಿ ಕೇಂದ್ರದವರಿಗೆ ಕೊಡಲಿಕ್ಕಿದ್ದೇವೆ. ಅದೇ ರೀತಿ ಮಾನ್ಯ ಶಾಸಕರಿಗೂ ನಾವು ಕೊಡ್ತೇವೆ. ನೀವು ಇನ್ ಕೇಸ್ ಅಲ್ಲಿಗೆ ನಿಲ್ಲಿಸಲಿಲ್ಲ ಅಂತ ಹೇಳಿದರೆ ನಾವು ಉಗ್ರ ಸ್ವರೂಪವಾದ ಹೋರಾಟವನ್ನು ನಾವು ಖಂಡಿತವಾಗಿ ಮಾಡ್ತೇವೆ ನಾವು. ಆದರೆ ಯಾವುದೇ ಕಾರಣಕ್ಕೂ ನಾವು ಮಾಡು ಇಲ್ಲವೇ ಮಡಿ
ಈ ಪರಿಸ್ಥಿತಿಗೆ ಬಂದರೂ ನಮಗೂ ಯಾರು ಏನು ಯೋಚನೆ ಮಾಡುವಂಥದ್ದೇನಿಲ್ಲ, ಖಂಡಿತವಾಗಿ ನಾವು ಮಾಡಿಲ್ಲ ಮಡಿ ಅನ್ನುವಂಥ ಹೋರಾಟವನ್ನೇ ಮಾಡ್ತೇವೆ. ಆದರೆ ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳಿದರೆ ನಮ್ಮ ಊರಿನಲ್ಲಿ ಜನನಿಬಿಡ ಪ್ರದೇಶದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಮಾಡಬೇಡಿ. ನೀವು ಎಲ್ಲಿ ಬೇಕಾದರೂ ಮಾಡಿ, ನಾವು ಅದನ್ನು ಹೇಳೋದಿಲ್ಲ. ಯಾಕಂದೇಳಿ ಹೇಳಿದರೆ ಜನನಿಬಿಡ ಪ್ರದೇಶದಲ್ಲಿ ಮಾಡಿದರೆ ಅದರಿಂದ ಜನರಿಗೆ ತೊಂದರೆ ಆಗುವಂಥದ್ದು, ಗಾಳಿ ಕಲುಷಿತವಾಗ್ತದೆ, ಅದರ ನಂತರ ನೀರು ಹಾಳಾಗಿ ಹೋಗ್ತದೆ, ಸಾವಿರಾರು ಜನರಿಗೆ ಆ ಜಾಗದಿಂದ ನೀರು ಹೋಗ್ತಾ ಇದೆ ಕುಡಿಲಿಕ್ಕೆ, ದಿನನಿತ್ಯದ ಕೆಲಸಗಳಿಗೆ ನೀರು ಹೋಗ್ತಾ ಇದೆ. ಇಷ್ಟೆಲ್ಲ ನಿಂತು ಹೋದರೆ ಇದಕ್ಕೆ ಮುಂದಿನ ಪರ್ಯಾಯವಾಗಿ ಇವರು ಏನು ಮಾಡ್ತಾರೆ? ಇಲ್ಲ, ಮುಂದೆ ಇಲ್ಲಿ ತನಕ ಇವರು ಇದ್ರ ನಂತರವೂ ಇವರು ಕೊಡಲಿಲ್ಲ ಅಂತ ಹೇಳಿದರೆ ಮುಂದಿನ ಕಾನೂನು ಕ್ರಮಗಳ ಬಗ್ಗೆಯೂ ಕಾನೂನು ರೀತಿಯಲ್ಲಿ ನಾವು ಹೋರಾಡಲಿಕ್ಕೂ ನಾವು ಬದ್ಧರಾಗಿದ್ದೇವೆ. ಖಂಡಿತವಾಗಿ ಇದನ್ನು ಚರ್ಚಿಸಿ ನಿಮ್ಮ ಮಾಧ್ಯಮದ ಮೂಲಕ ನಾವು ಎಲ್ಲರಿಗೂ ತಿಳಿಯಪಡಿಸ್ತೇವೆ. ಮಾನ್ಯ ಶಾಸಕರ ಹತ್ರವೂ ನಾವು ಮನವಿ ಮಾಡ್ತೇವೆ, ಅದ ನಂತರ ಪಂಚಾಯತ್ನವರ ಹತ್ರವೂ ಮನವಿ ಮಾಡ್ತೇವೆ, ಅದೇ ರೀತಿಯಲ್ಲಿ ನಮ್ಮ ಡಿ ಸಿ ಅವರ ಹತ್ರವೂ ಮನವಿ ಮಾಡ್ತೇವೆ. ದಯವಿಟ್ಟು ಇಲ್ಲಿ ಯಾವುದೇ ಕಾರಣಕ್ಕೂ ಹೇರೂರು ಎನ್ನುವಂಥ ಪ್ರಶಾಂತವಾದ ಊರಿನಲ್ಲಿ ನೀವು ತ್ಯಾಜ್ಯ ವಿಲೇವಾರಿ ಘಟಕವನ್ನು ತರಬೇಡಿ, ಅಲ್ಲಿಂದ ಜನರಿಗೆ ತೊಂದರೆ ಆಗುವಂಥ ಯಾವುದೇ ಕೆಲಸವನ್ನು ಮಾಡಬೇಡಿ ಅನ್ನುವಂತೆ ಈ ರೀತಿಯಲ್ಲಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಓಕೆ ಸರ್, ಅದೇ ರೀತಿ ಪ್ರಸನ್ನ ಅವರೇ, ನಿಮ್ಮ ಹತ್ರ ನಾನು ಕೊನೆಯದಾಗಿ ಮಾತಾಡಿದ್ರೆ, ಒಬ್ಬ ಕೃಷಿಕರಾಗಿ ನೀವು ಹೇಳೋದಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ ಕೃಷಿಕರಾಗಿ ನಾನು ಹೇಳ್ತಾ ಇರೋದಷ್ಟೇ, ನಾವು ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಅಥವಾ ಪ್ರತಿಭಟನೆಗಳಲ್ಲಿ ನಾವು ನಮ್ಮೂರಲ್ಲಿ ಯಾರು ನಾವು ತೊಡಸ್ಕೊಂಡವರಲ್ಲ. ಕೃಷಿ ಮಾಡಿಕೊಂಡು ನಮ್ಮಷ್ಟಕ್ಕೆ ನಾವು ಬದುಕಿ ಬಂದವರು. ಕೃಷಿಯೇ ನಮ್ಮ ಮುಖ್ಯ ಕಸಬು. ಆಯ್ತಾ, ನೀವು ಕಸವನ್ನು ತಂದು ಹಾಕಿ ನೀರನ್ನು ಕಲುಷಿತಗೊಳಿಸ್ಕೊಂಡು ನಾವು ಅನ್ನ ಬೆಳೆಯುವಂತಹ ಪರಿಶುದ್ಧವಾದ ಫಲವತ್ತಾದ ಭೂಮಿಯನ್ನು ವಿಷಯುಕ್ತವನ್ನಾಗಿ ಮಾಡಿಕೊಂಡು ನಾವೇನು ಮಾಡಬೇಕು? ನಮ್ಗೆ ಊಟ ಹಾಕ್ತೀರಾ? ಅಥವಾ ನಮ್ಮ ಮುಂದಿನ ಪೀಳಿಗೆಗೆ ಕೃಷಿ ಅಂತ ನಮ್ಮೂರಲ್ಲಿ ನಾವೇನು ತೋರಿಸ್ಬೇಕು ಅನ್ನೋದನ್ನು. ಭಾರತ ಕೃಷಿ ಪ್ರಧಾನವಾದ ರಾಷ್ಟ್ರ ಅನ್ನೋದನ್ನು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಹಳ್ಳಿಯಲ್ಲಿ ಮುಗ್ಧರಿದ್ದಾರೆ ಅನ್ನೋದನ್ನು ನಾವು ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಎಲ್ಲೋ ನಮ್ಮ ಹೆರಂಜೆಯಲ್ಲಿ ಪ್ರತಿಭಟನೆಗಳು ಆಗಲಿಲ್ಲ, ಇವರಲ್ಲಿ ಏನು ಒಗ್ಗಟ್ಟಾಗುವುದಿಲ್ಲ, ಇವರು ಪ್ರತಿಭಟನೆಗಳು ಮಾಡುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ನಮ್ಮ ಊರಿಗೆ ಬಂದರು ಅಂತ ಗೊತ್ತಿಲ್ಲ. ಸಾಮಾನ್ಯ ಶಾಸಕರು ಹೇಳ್ತಾ ಇದ್ದರಂತೆ, ನಮ್ಮ ಪ್ರತಿನಿಧಿಗಳು ಹೋದಾಗ ನೀವು ಸೂಕ್ತವಾದ ಸ್ಥಳವನ್ನು ಬೇರೆ ಕಡೆ ತೋರಿಸಿ ಅಂತ. ನಮಗೆ ಬೇರೆ ಕಡೆ ತೋರಿಸುವ ಅಗತ್ಯ ಇಲ್ಲ ಸರ್, ಯಾಕಂದರೆ ನಿಮಗೆ ಈ ಜಾಗವನ್ನು ತೋರಿಸಿದವರು ಯಾರು ಅಲ್ವಾ? ನಿಮಗೆ ಈ ಜಾಗವನ್ನು ತೋರಿಸಲಿಕ್ಕೆ ಇದು ಸೂಕ್ತವಾದದ್ದ ಅನ್ನೋದು ನನ್ನ ಪ್ರಶ್ನೆ. ಒಂದು ಸುಂದರವಾದ ಪರಿಸರವನ್ನು ಹಾಳು ಮಾಡಲಿಕ್ಕೆ ಹೋದರೆ ಹಾಗಾದರೆ ಪರಿಸರವನ್ನು ಉಳಿಸಬೇಕು ಅನ್ನುವಂಥ ಸ್ಲೋಗನ್ಗಳು ಯಾಕೆ ಅಲ್ವಾ? ಎನ್ವಿರಾನ್ಮೆಂಟ್ ಅನ್ನು ಉಳಿಸಬೇಕು, ನಾವು ಅದನ್ನು ಬೆಳೆಸಬೇಕು, ಸ್ವಚ್ಛಂದವಾದ ಪರಿಸರವನ್ನು ರಚಿಸಬೇಕು ಅಂತ ಹೇಳಿ ನಾವು ಪಣ ತೊಟ್ಟು ವರ್ಷ ಜೂನ್ 5 ವಿಶ್ವ ಪರಿಸರದಿಂದ ಸಾವಿರಾರು ಗಿಡಗಳನ್ನು ನಡ್ತಾ ಬರ್ತೇವೆ ಬಿಟ್ಟರೆ, ಈಗ ನಟ್ಟಿರುವ ಗಿಡವನ್ನು ಹಾಳು ಮಾಡಿಕೊಂಡು ಇಷ್ಟು ಹಸಿರಾದ ಭೂಮಿಯನ್ನು ಹಾಳು ಮಾಡಿಕೊಂಡು ಇನ್ನು ನಮ್ಮ ಹೆರಂಜೆ ಊರಲ್ಲಿ ಹೊಗೆ ಆಡುವುದನ್ನು ನಾವು ನೋಡ್ಬೋದು ಅಷ್ಟೇ. ಇಷ್ಟು ಹೊತ್ತಿಗೆ ನಮ್ಮ ಪ್ರಾಣಿ ಪಕ್ಷಿಗಳು ಹಾರಾಡುವುದನ್ನು ನೋಡ್ಬೋದು, ಇನ್ನು ಹೊಗೆ ಆಡುವುದನ್ನು, ನಾಯಿ ನರಿಗಳು ಎಲ್ಲ ತಿರುಗಾಡುವುದನ್ನು ನಾವು ನೋಡ್ಬೋದು, ಸ್ಮಶಾನವಾಗುವುದನ್ನು ನಾವು ನೋಡ್ಬೋದು. ಆಯಿತಾ, ಈಗ ನರಕವಾಗಿದೆ. ನಿನ್ನೆ ನಾನು ಸಭೆಯಲ್ಲಿ ನಾನು ನಮ್ಮ ಶಾಸಕರು ಬರಲಿಲ್ಲ ಅಂದಾಗ ಕೆಲವರಿಗೆ ಬೇಜಾರಾಯಿತು. ಆದರೆ ನನಗೂ ನಾನು ಹೇಳಿದ್ದೇನೆ, ಮಾನ್ಯ ಶಾಸಕರ ಬಗ್ಗೆ ಭಾಳಷ್ಟು ಗೌರವ ಇದೆ, ಅಭಿವೃದ್ಧಿಯ ಹರಿಕಾರ, ಜನಪ್ರಿಯ ಶಾಸಕ ಎಲ್ಲವೂ ಸರಿ. ಆದರೆ ನಮಗೆ ನೋವಾದಾಗ ನಾವು ನಿಮ್ಮನ್ನು ಕೇಳೇ ಕೇಳ್ತೇವೆ ಸರ್. ಆಯಿತಾ, ನಿಮ್ಮ ಬೇಜಾರಾದರೂ ಸಹ, ನಾವು ಪಾಯಿಂಟ್ ಔಟ್ ಆದರೂ ಸಹ ಪರವಾಗಿಲ್ಲ, ನಾವು ನಿಮ್ಮನ್ನು ಕೇಳೇ ಕೇಳ್ತೇವೆ ಸರ್. ನೀವು ಬರಬೇಕು, ನಾವು ನಿಮ್ಮಿಂದ ಅಪೇಕ್ಷೆ ಪಡುವುದಷ್ಟೇ. ನಾನು ನಿಮ್ಮೊಂದಿಗೆ, ಹೇರೂರಿನ ಜನತೆಯೊಂದಿಗೆ ನಾನಿದ್ದೇನೆ. ಇಂತಹ ಒಂದು ಮಾಲಿನ್ಯವಾಗುವಂತಹ ಘಟಕಗಳನ್ನು ಸ್ಥಾಪನೆಯಾಗಲಿಕ್ಕೆ ಬಿಡುವುದಿಲ್ಲ, ನಿಮ್ಮ ನೆಮ್ಮದಿಗೆ ನಾವು ಕೊಳ್ಳಿ ಇಡುವುದಿಲ್ಲ ಅಂತ ನಿಮ್ಮಿಂದ ಬಂದರೆ ನಮ್ಮ ಹೋರಾಟಕ್ಕೆ ಜಯ. ನಿಮ್ಮಿಂದ ಇದು ಸಾಧ್ಯ ಅನ್ನೋದನ್ನು ನಾನು ಹೇಳ್ತೇನೆ ಸರ್. ಹಾಗೆ ಇದು ನಮ್ಮ ಮನವಿ. ತಮ್ಮ ಊರಿನ ಕೊನೆಯ ಮಾತು ಇಲ್ಲಿ. ಕೊನೆಯದಾಗಿ ಒಂದು ವಿಷಯ ಕೇಳ್ತೇನೆ ನಾನು, ನಮ್ಮ ಜನಪ್ರತಿನಿಧಿಗಳ ಹತ್ರ ಒಂದು ವಿಷಯ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ನೀವು ಈ ಜಾಗವನ್ನು ಸೀದಾ 2 ಎಕರೆ ಬದಲಿಗೆ 4-11 ಎಕರೆ ಕೊಡ್ತೀರಾ, ಇದನ್ನೆಲ್ಲ ಮಾಡಲಿಕ್ಕೆ ನಮ್ಮ ಊರು ರಿಯಲ್ ಎಸ್ಟೇಟ್ ಊರಲ್ಲ, ಇಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಲಿಕ್ಕೆ ದಯವಿಟ್ಟು ಬರಬೇಡಿ, ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ನಮ್ಮ ಊರು ಸೂಕ್ತವಾದ ಜಾಗ ಅಲ್ಲ. ನೀವು ಯಾವಾಗಾದರೂ, ನಾವು ನಿಮ್ಮ ಮಾಧ್ಯಮ ಮಿತ್ರರನ್ನು ಒಂದು ಸಲ ಕರಿತೇವೆ, ನೀವು ನಮ್ಮ ಬನ್ನಿ. ಯಾಕಂದೇಳಿ ಹೇಳಿದರೆ, ನಿಮಗೆ ಬೆಳಿಗ್ಗೆ 8:30-7 ಗಂಟೆಗೆ ಬಂದರೆ ಸರಿಸುಮಾರು ನಮ್ಮ ರೋಡ್ನಲ್ಲಿ ಬರುವಾಗ 10-15 ನವಿಲುಗಳು ಒಳ್ಳೆ ಮಾಡಿ ಗರಿ ಬಿಚ್ಚಿ ಕುಣಿತಾ ಇರ್ತವೆ ಖಂಡಿತವಾಗಿ. ಎಷ್ಟು ನಿಮಗೆ ರಾತ್ರಿ 10 ಗಂಟೆ ನಂತರ ಹೋಗಿದರೆ ಮೊಲಗಳು, ಕಾಡು ಹಂದಿ ಎಲ್ಲ ಇರ್ತದೆ. ಇದ್ರ ನಂತರ ಎಲ್ಲಾದರೂ ನಮ್ಮ ಡಂಪಿಂಗ್ ಯಾರ್ಡ್ ಆಗಿದ್ದೆ ಅಂತ ಹೋದರೆ, ತ್ಯಾಜ್ಯ ವಿಲೇವಾರಿ ಘಟಕ ಆಗಿದ್ದವುದಾದರೆ, ನಾಳೆ ನಮಗೆ ಇವರೆಲ್ಲರೂ ಒಟ್ಟಾಗಿ, ಶಾಸಕರೆಲ್ಲ ಒಟ್ಟಾಗಿ ನಮಗೆ ಒಂದು ಬಹುಮಾನ ಕೊಡ್ತಾರೆ ಏನಂತೇಳಿ ಹೇಳಿದರೆ, ನಾವು ಚಿಂದಿ ಹಾಕ್ಲಿಕ್ಕೆ ಹೋಗಬೇಕು ಅಷ್ಟೇ. ಪ್ಲಾಸ್ಟಿಕ್ ಎಲ್ಲ ಹಾಕಿ ಊರಿನವರೆಲ್ಲ ಪ್ಲಾಸ್ಟಿಕ್ ಎಲ್ಲ ಹಾಕಿ ಹಾಕುವಂಥ ಕೆಲಸ ಮಾಡ್ಕೊಳ್ಬೇಕು.
ಇದಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ, ಖಂಡಿತವಾಗಿ ನಾವು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ನಿಮ್ಮ ಮಾಧ್ಯಮದ ಮೂಲಕ ಮತ್ತೊಮ್ಮೆ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಇದ್ದೇನೆ, ದಯವಿಟ್ಟು ನಮ್ಮ ಊರಿನಲ್ಲಿ ಯಾವುದೇ ಕಾರಣಕ್ಕೂ ಈ ತ್ಯಾಜ್ಯ ವಿಲೇವಾರಿ ಘಟಕ ಬರಬಾರದು, ಬರಲಿಕ್ಕೆ ನಾವು ಬಿಡುವುದೂ ಇಲ್ಲ. ಓಕೆ ಸರ್, ಅದೇ ರೀತಿ ತಮ್ಮ ಊರಿನ ಪರವಾಗಿ ಊರ ಜನರ ಪರವಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನೀವಿಬ್ಬರು ಬಂದಿದ್ದೀರಾ, ನಿಮ್ಮ ಅಳಲನ್ನು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಹೇಳಿಕೊಂಡ್ರಿ. ಸೊ ನಮ್ಮ ಒಂದು ಉದ್ದೇಶ ಇಷ್ಟೇ, ನ್ಯಾಯ ನಿಮ್ಮ ಪರವಾಗಿ ಇರಲಿ ಅನ್ನುವಂಥದ್ದು. ಸೊ ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ನಲ್ಲಿ ಇನ್ನೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.